ಇವತ್ತಿನ ಕರೆಂಟ್ ಅಫೇರ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಕುಂದಾರ. ಇವತ್ತಿನ ಕರೆಂಟ್ ಅಫೇರ್ನ ವಿಷಯ, ಉಡುಪಿಯನ್ನು ಸುಸಜ್ಜಿತ ನಗರ ಅಂತ ಕರೀತಾರೆ, ಶೌಚಮುಕ್ತ ನಗರ ಅಂತ ಕರೀತಾರೆ, ಅಥವಾ ಬಯಲು ಶೌಚಮುಕ್ತ ನಗರ ಅಂತ ಕರೀತಾರೆ. ವಿವಿಧ ರೀತಿಯಾಗಿರ್ತಕ್ಕಂಥ ಅವಾರ್ಡ್ಗಳನ್ನು ಇಲ್ಲಿನ ನಗರಸಭೆ ಕೂಡ ಸ್ವೀಕರಿಸಿದೆ, ಸ್ವೀಕರಿಸಿಕೊಂಡು ಬೀಗಿಕೊಂಡಿತ್ತು. ಆದರೆ ಆದಿ ಉಡುಪಿಗೆ ಹೋದರೆ ಆದಿ ಉಡುಪಿಯಲ್ಲಿರುವಂತಹ APMC ಮಾರುಕಟ್ಟೆ ಏನಿದೆ, ಅದರ ಆ ಒಂದು ಶೌಚಾಲಯದ ನೀರಾಗಿರಬಹುದು, ಅದರ ತ್ಯಾಜ್ಯವಾಗಿರಬಹುದು, ಶೌಚಾಲಯದ ಹೊಲಸು ಎಲ್ಲವೂ ಕೂಡ ನೇರವಾಗಿ ರಸ್ತೆಗೆ ಬರ್ತಾ ಇದೆ. ಆ ಭಾಗದ ಜನತೆ ಅಕ್ಷರ ಸಹ ಅಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವ ರೀತಿಯಲ್ಲಿ ಆ ದುರ್ನಾತವನ್ನು ಅನುಭವಿಸ್ತಾ ಇದ್ದಾರೆ. ಅದಲ್ಲದೆ ಅವುಗಳಲ್ಲಿ ಕ್ರಿಮಿ ಕೀಟಗಳು ಕೂಡ ಹುಟ್ಟಿಕೊಳ್ತಾ ಇರುವಂಥದ್ದು, ಬೇರೆ ಬೇರೆ ರೀತಿಯಾಗಿರುವಂಥ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಭೀತಿ ಆ ಭಾಗದ ಜನತೆಯಲ್ಲಿದೆ. ಒಟ್ಟಾರೆಯಾಗಿ ನಗರಸಭೆ ಆಗಿರಬಹುದು ಅಥವಾ APMC ಆಡಳಿತ ಮಂಡಳಿ ಆಗಿರಬಹುದು, ಏನು ಮಾಡ್ತಾ ಇವೆ, ನಿದ್ರೆ ಮಾಡ್ತಾ ಇವಿ, ಹಾಗಾದರೆ ಜನರ ಬಗೆಗೆ ಒಂದು ಚೂರು ಕೂಡ ಕಿಂಚಿತ್ತು ಕಾಳಜಿ ಇವರ್ಯಾರಿಗೂ ಇಲ್ವಾ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ನಮ್ಮೊಟ್ಟಿಗೆ ಕೆಲವು ಅತಿಥಿ ಗಣ್ಯರಿದ್ದಾರೆ, ಅವರೊಟ್ಟಿಗೆ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕಿಂತ ಮೊದಲಿಗೆ ಅಲ್ಲಿನ ವಾತಾವರಣ ಯಾವ ರೀತಿ ಇದೆ, ಅಥವಾ ಅಲ್ಲಿನ ಯಾಕೆ ನಾವು ಈ ಒಂದು ಚರ್ಚೆಯನ್ನು ಇಷ್ಟು ದೊಡ್ಡ ಮಟ್ಟದ ಮಾಡ್ತಾ ಇದ್ದೇವೆ ಅನ್ನೋದನ್ನು ಈ ಒಂದು ಸ್ಟೋರಿಯನ್ನು ನೋಡ್ಕೊಂಡು ಬನ್ನಿ. ಅದಾದ ಬಳಿಕ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಉಡುಪಿ ಜಿಲ್ಲೆ ಸುಶಿಕ್ಷಿತ, ಬುದ್ಧಿವಂತ, ಸ್ವಚ್ಛ ಜಿಲ್ಲೆ ಎಂಬ ಹಲವಾರು ಹಣೆಪಟ್ಟಿಗಳನ್ನು ಕಟ್ಟಿಕೊಂಡಿದೆ. ಬಯಲು ಶೌಚ ಮುಕ್ತ ಜಿಲ್ಲೆ ಎಂಬ ಪ್ರಶಸ್ತಿಯನ್ನ ಜಿಲ್ಲಾ ಪಂಚಾಯತ್ ಪಡೆದುಕೊಂಡ್ರೆ ಬಯಲು ಶೌಚ ಮುಕ್ತ ನಗರ ಅಂತ ಇಲ್ಲಿನ ನಗರಸಭೆ ಪ್ರಶಸ್ತಿಯನ್ನು ಪಡೆದು ಬೀಗಿಕೊಂಡಿತ್ತು. ಆದರೆ ಉಡುಪಿ ಜಿಲ್ಲೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡುವುದು ಮಾತ್ರ ಹಲ್ಕಾ ಕೆಲಸ. ಇವರು ಒಬ್ಬರಿಂದ ಒಬ್ಬರಿಗೆ ಹೇಸಿಗೆಯನ್ನ ಎಸಿತಾರೆ ಬಿಟ್ರೆ ಜನಗಳಿಗೆ ಅನುಕೂಲವಾಗುವ ಯಾವುದೇ ಕೆಲಸವನ್ನ ಮಾಡೋದಿಲ್ಲ. ಅದಕ್ಕೊಂದು ಉತ್ತಮ ಉದಾಹರಣೆ ಇಲ್ಲಿದೆ ನೋಡಿ. ಇದು ಘನತಾ ವೆತ್ತ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರ. ಹಲವಾರು ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಉಡುಪಿ ನಗರಸಭಾ ವ್ಯಾಪ್ತಿ ಇಲ್ಲಿಯ ಆದಿ ಉಡುಪಿಯಲ್ಲಿದೆ. ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಮಳಿಗೆ, ಆದರೆ ಇದರ ಶೌಚಾಲಯವನ್ನ ಸಮಗ್ರವಾಗಿ ನಿರ್ವಹಿಸುವ ಯೋಗ್ಯತೆ ಇವುಗಳಿಗೆ ಇಲ್ಲ. ಶೌಚಾಲಯದ ತ್ಯಾಜ್ಯವನ್ನ ಸಾರ್ವಜನಿಕ ರಸ್ತೆಗೆ ಹರಿಯಬಿಟ್ಟಿದ್ದಾರೆ. ಇದರ ಗಣಂದಾರಿ ಕೆಲಸಕ್ಕೆ ಈ ರಸ್ತೆಗೆ ದೇಶ ಕಾಯುವ ವೀರ ಸೈನಿಕರ ನೆನಪಿಗಾಗಿ ಜೈ ಜವಾನ್ ಎಂಬ ಹೆಸರನ್ನ ಬೇರೆ ಇಟ್ಟಿದ್ದಾರೆ. ಕಳೆದ 2 ವರ್ಷಗಳಿಂದ ಇಲ್ಲಿ ತ್ಯಾಜ್ಯ ಹೊರಬಂದು ಈ ಭಾಗದ ನಿವಾಸಿಗಳ ಬದುಕನ್ನೇ ಶೋಚನೀಯಗೊಳಿಸಿದೆ. ಆದಿ ಉಡುಪಿ ಶಾಲೆ ಹಿಂಬದಿ ಜೈ ಜವಾನ್ ಮಾರ್ಗದ ಬದಿಯಲ್ಲಿ ಹಾಗೂ ಈ ಒಂದು ವಠಾರದಲ್ಲಿ, ಶಾಲೆ ಇರುವ ವಠಾರದಲ್ಲಿ ಸುಮಾರು 1-2 ವರ್ಷದಿಂದ ಈ ಒಂದು ನಮಗೆ ಕೆಡುಕು ನಾವು ಕಾಣ್ತಾ ಇದ್ದೇವೆ. ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಪಟ್ಟ APMC ಮಾರುಕಟ್ಟೆ ಸಂಬಂಧಪಟ್ಟ ಒಂದು ಶೌಚಾಲಯದಿಂದ ಈ ಒಂದು ರೋಡಿಗೆ ಆ ಒಂದು ಹೊಲಸು ಸಾಧಾರಣ 1-2 ವರ್ಷದಿಂದ ಈ ಕಡೆ ಬರ್ತಾ ಇದೆ. ಈ ಸಂಬಂಧಪಟ್ಟವರು ಸಾಧಾರಣ APMC ಇಲಾಖೆಗೆ ಹಾಗೂ ಮುನ್ಸಿಪಾಲ್ಟಿಗೆ ಸಾಧಾರಣ 2 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದರು. ಆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ನೀಡುವ ಒಂದು ವಿಚಾರ ಸಮಜಾಸಿ ಏನಂತ ಹೇಳಿದರೆ, ಇದು ನಮಗೆ ಸಂಬಂಧಪಟ್ಟದಲ್ಲ, ಅದು APMC ಸಂಬಂಧಪಟ್ಟ. APMC ಹೇಳಿದರೆ ಸದ್ಯಕ್ಕೆ ನಾವು ಅದನ್ನು ನೋಡ್ತಾ ಇಲ್ಲ, ಇನ್ನೊಬ್ಬರು ಅದನ್ನು ನೋಡಲಿ ಅಂತ ಅವ್ರು ಇದು ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಪರಿಸ್ಥಿತಿ ಎಷ್ಟು ಬಿಗಡಾಯಿಸಿ ಅಂತ ಹೇಳಿದರೆ, ಈ ಮಕ್ಕಳು ಈ ಒಂದು ಪರಿಸರದಲ್ಲಿ ನಡೆದಾಡಲಿಕ್ಕೂ ಆಗಲ್ಲ. ಸಾಧಾರಣ ಒಂದು ನಮ್ಮ ಈ ಒಂದು ವಠಾರದಲ್ಲಿ ಸಾಧಾರಣ ದಿವಸ ಒಂದು ಕಮ್ಮಿಯಲ್ಲಿ 500 ಜನ ಆ ಕಡೆ ಕಡೆ ಹೋಗ್ತಾ ಇದ್ದಾರೆ. ಬೆಳಿಗ್ಗೆ ಮೂಗು ಹಿಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ. APMC ಸಾಧಾರಣ ತಿಂಗಳಿಗೆ ಅಲ್ಲ, 1 ವಾರಕ್ಕೆ 100,000 ತೆರಿಗೆ ರೂಪದಲ್ಲಿ ಈ ವ್ಯಾಪಾರಸ್ಥಿಂದ ಕಲೆಕ್ಟ್ ಮಾಡ್ತಾ ಇದೆ. ಆದರೆ ಡೆವಲಪ್ಮೆಂಟ್ ವರ್ಕ್ಸ್ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಶೌಚದ ಬಗ್ಗೆ ಯಾವ ಒಂದು ಕಾಳಜಿ ವಹಿಸ್ತಾ ಇಲ್ಲ. ನಮಗೆ ಖಂಡಿತ ಈ ಒಂದು ಬಹಳ ಬೇಸರ ಆಗಿದೆ. ಈ ನಮ್ಮ ಪರಿಸರವರು ಎಲ್ಲರೂ ಒಟ್ಟುಗೂಡಿ ಈ ಒಂದು ಇವತ್ತು ನಮ್ಮ ಮಾಧ್ಯಮ ಮುಖಾಂತರ ಸಂಬಂಧಪಟ್ಟವರಿಗೆ, ಅದರಲ್ಲಿ ಪ್ರತ್ಯೇಕವಾಗಿ APMC ಆಡಳಿತ ಮಂಡಳಿಗೆ, ಯಾಕಂತ ಹೇಳಿದ್ರೆ ಆಡಳಿತ ಮಂಡಳಿಯಲ್ಲಿ 100,000 ವ್ಯವಹಾರ ನಡೀತಾ ಇದೆ. ಇವಾಗ ಬಹುಶಃ 100,000,000 ಮೀರಲೂಬಹುದು. ಆದರೆ ಒಂದು ಸ್ವಚ್ಛತೆಗೆ ಒಂದು ಕೆಲವೇ ಲಕ್ಷದಲ್ಲಿ ಆಗುವಂಥ ಒಂದು ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಅವರು ಮಾಡಲೇಬೇಕು. ಒಂದು ವೇಳೆ ಅವ್ರು ಮಾಡದೇ ಇದ್ದರೆ ಈ ಒಂದು ಪ್ರತಿಭಟನೆಯನ್ನು ನಾವೊಂದು ಅತ್ಯಾಧುನಿಕ ಕಂಡುಹಿಡಲಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಅಂತ ಹೇಳಿಕೊಂಡು, ಜೈ ಜವಾನ್ ರಸ್ತೆಯ ಇನ್ನೊಂದು ಭಾಗದಲ್ಲಿದೆ ಉಡುಪಿಯ ಆದಿ ಉಡುಪಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿಯ ವಾಸನೆಯನ್ನ ಗ್ರಹಿಸಿಕೊಂಡೇ ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ಬಂದೊದಗಿದೆ. ತ್ಯಾಜ್ಯ
ರಾಜ್ಯದಲ್ಲಿ ಕ್ರಿಮಿಕೀಟ ಉತ್ಪತ್ತಿಯಾಗಿದ್ದು ಈ ಭಾಗದ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಈ ಅವ್ಯವಸ್ಥೆಯ ಬಗ್ಗೆ ಇಲ್ಲಿನ ನಿವಾಸಿಗಳು ಹಲವಾರು ಬಾರಿ ನಗರಸಭೆಗೆ ಮನವಿಯನ್ನ ಮಾಡಿದ್ರು. ಹತ್ತಿರ ಈ ರೀತಿಯಾಗಿ ಒಂದು ಶೌಚಾಲಯದ ಒಂದು ಹೋಗುವಂತ ನೋಡಿದ್ರೆ ನಾವು ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ಆಗಾಗ ನಾವು ಕಂಪ್ಲೇಂಟ್ ಹೇಳ್ತಾ ಇದ್ದೇವೆ, ಮುನ್ಸಿಪಾಲ್ಟಿಗೆ ಹೇಳಿದ್ದೇವೆ, APMC ಹೇಳಿದ್ದೇವೆ. APMC ಹೇಳಿದರೆ ನಮಗೆ ಇದಕ್ಕೂ ಸಂಬಂಧವಿಲ್ಲ, ಮುನ್ಸಿಪಾಲ್ಟಿ ಹೇಳಿದರೆ ಅವ್ರಿಗೂ ಮುನ್ಸಿಪಾಲ್ಟಿಯವರು ಹೇಳೋದು ಇಷ್ಟೇ. ಮತ್ತು ಇದು ಯಾರಿಗೆ ಸಂಬಂಧಪಟ್ಟದ್ದು, ಯಾರು ಬಂದು ಇದನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಇದು ಶುಚಿತ್ವ ಆಗಬೇಕು ಅಂತೇಳಿ ನಮಗೆ ತಿಳಿಯುವುದಿಲ್ಲ. ಆದಷ್ಟು ಬೇಗ ಇದರ ಶುಚಿತ್ವ ಆಗಬೇಕು ಮತ್ತು ಈ ಶೌಚಾಲಯವನ್ನು ಇಲ್ಲಿಂದ ದೂರ ಹೋಗುವಾಗ ಮಾಡಬೇಕು. ಇದು ನಮ್ಮದಲ್ಲ, ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕೆಲಸ ಎಂದು ಅವರ ಮೇಲೆ ಗೂಬೆ ಕೂರಿಸಿ ಕೈ ತೊಳೆದುಕೊಂಡಿದ್ದಾರೆ ಇಲ್ಲಿನ ಅಧಿಕಾರಿಗಳು. ಮಾರುಕಟ್ಟೆಯ ಅಧಿಕಾರಿಗಳು ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ಜಾಣ ಮರೆವು ತೋರಿಸಿ ಸುಮ್ಮನಾಗಿ ಬಿಟ್ಟಿದ್ದಾರೆ ಹೊರತು ಸ್ವಚ್ಛತಾ ಕಾರ್ಯವನ್ನು ನಡೆಸಿಲ್ಲ. ಇದೀಗ ಮಾಧ್ಯಮದವರು ಬರುತ್ತಾರೆ ಎಂದು ಗೊತ್ತಾದ ಕೂಡಲೇ ಮಾರುಕಟ್ಟೆ ಸಮಿತಿ ಹಾಗೂ ನಗರಸಭೆ ಎಚ್ಚೆತ್ತುಕೊಂಡು ತರಾತುರಿಯಲ್ಲಿ ತ್ಯಾಜ್ಯ ಎತ್ತುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ಡೆಂಗ್ಯೂ ಹಾಗೂ ಮಲೇರಿಯಾದ ಭೀತಿ ಈ ಭಾಗದ ಆವರಿಸಿದ್ದು ಇಲ್ಲಿನ ತ್ಯಾಜ್ಯದಿಂದ ಈ ಭಾಗದ ಜನತೆ ನಿದ್ದೆಗೆಡಿಸಿದೆ. ಸಾರ್ವಜನಿಕರಿಗೆ ಬೇಕಾಗಿರುವುದು ಶಾಶ್ವತ ಪರಿಹಾರವಾಗಿದೆ. ನಗರಸಭೆಯಾಗಲಿ ಮಾರುಕಟ್ಟೆ ಸಮಿತಿಯಾಗಲಿ ತಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಈ ಭಾಗದ ಜನರ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡಬೇಕಾಗಿದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ. ಸೊ ತಾವೆಲ್ಲರೂ ಕೂಡ ವೀಕ್ಷಿಸಿದ್ರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ಅಲ್ಲಿನ ಹೊಲಸು ಪದಾರ್ಥಗಳನ್ನು, ಆ ಶೌಚಾಲಯದ ಹೊಲಸು ಪದಾರ್ಥವನ್ನು ನೇರವಾಗಿ ರಸ್ತೆಗೆ ಇಳೆ ಬಿಡ್ತಾ ಇರುವಂಥದ್ದು, ಆ ಭಾಗದ ವಾಸ್ತವ್ಯ ಇರುವಂಥ ಸಾರ್ವಜನಿಕರಾಗಿರಬಹುದು, ಗೃಹಸ್ಥರಾಗಿರಬಹುದು, ಅಥವಾ ಆ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ಮೂಗು ಮುಚ್ಚಿಕೊಂಡೇ ಅಲ್ಲಿ ಓಡಾಡುವಂತಹ ಅಥವಾ ಸಾಂಕ್ರಾಮಿಕ ರೋಗಗಳ ಭೀತಿಯಿಂದ ಓಡಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿ ಈ ಕುರಿತಾಗಿ ಮಾತಾಡಲಿಕ್ಕೆ, ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮೊಟ್ಟಿಗೆ ಉಡುಪಿ ಭಾಗದ ಹಿರಿಯ ಹೋರಾಟಗಾರರು ಮತ್ತು ಇಂತಹ ಕೆಲೈಕ ವಿಚಾರಗಳ ಕುರಿತಾಗಿ ದಶಕಗಳಿಂದ ಕೂಡ ಧ್ವನಿ ಎತ್ತಿಕೊಂಡು ಬಂದಿರತಕ್ಕಂಥ ನಿತ್ಯಾನಂದ ಒಳಕಾಡ್ರವರು ನಮ್ಮೊಟ್ಟಿಗಿದ್ದಾರೆ. ನಿತ್ಯಾನಂದ ಒಳಕಾಡ್ರವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲಿಯೇ RTI ಕಾರ್ಯಕರ್ತರು ಮತ್ತು APMC ಅಥವಾ ನಗರಸಭೆಯ ಕರ್ತವ್ಯಗಳೇನು, ಯಾಕೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಯೋಗೀಶ್ ಶೆಟ್ರ್ ಅವರು ನಮ್ಮೊಟ್ಟಿಗಿದ್ದಾರೆ. ಯೋಗೀಶ್ ಶೆಟ್ರ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿತ್ಯಾನಂದ ಒಳಕಾಡ್ರವರಲ್ಲಿ ಸರ್, ತಾವು ಈ ಭಾಗಕ್ಕೆ ಹೋಗಿದ್ದೀರಿ, ಬಹುಶಃ ಈ ಭಾಗದ ವಾತಾವರಣ ಯಾವ ರೀತಿ ಇದೆ ಅನ್ನುವಂಥದ್ದು ತಮ್ಮ ಗಮನಕ್ಕೂ ಬಂದಿರಬಹುದು ಅಂತ ಎಣಿಸ್ಕೊಳ್ತೇನೆ, ತಾವೇನು ಹೇಳ್ತೀರಿ ಕುರಿತಾಗಿ? ನಾನು ನಗರಸಭೆ ಸದಸ್ಯನಾಗಿರುವಾಗ ಎಲ್ಲ ಭಾಗಕ್ಕೂ ಹೋಗಿದ್ದೇನೆ. ಈ ಘಟನೆ ಏನಾಗಿದೆ, ಅವರು ಅಲ್ಲಿಯ ಸಾರ್ವಜನಿಕರು ನನಗೆ ಕರೆ ಮಾಡಿದರು, ಸರ್ ಹೀಗೆ ಇಲ್ಲಿ ಡ್ರೈನೇಜಿನಲ್ಲಿ ರಸ್ತೆಗೆಲ್ಲ ಬರ್ತಿದೆ, ಸಾರ್ವಜನಿಕರಿಗೆ ಹೋಗ್ಲಿಕ್ಕೆ ತುಂಬ ತೊಂದರೆ ಆಗ್ತಿದೆ ಅಂತೇಳಿ. ಆವಾಗ ನಾನು ಏನಾಗಿದೆ, ನನಗೆ ಏನಾಗಿದೆ ಅಂತ, ನಾನು ಬೇರೆ ಎಮರ್ಜೆನ್ಸಿಯಲ್ಲಿ ನಾನು ಹೋಗ್ತೇನೆ, ನಾನು ಮತ್ತೆ ಬರ್ತೇನೆ ಅಂತ ಹೇಳಿದೆ. ಆ ಕಾರಣದಾಗಿ ಮತ್ತೆ ಪುನಃ ಬಂದು ನಾನು ಅಲ್ಲಿ ಹೋಗಿ ನೋಡಿದೆ. ನೋಡುವಾಗ ವಾತಾವರಣದಲ್ಲಿ ಪರಿಸ್ಥಿತಿ ಬಹಳ ಒಂದು ಕಷ್ಟಕರವಾದ ಒಂದು ಪರಿಸ್ಥಿತಿ ಇತ್ತು. ಯಾಕಂತ ಹೇಳಿದ್ರೆ ಇದು APMC ಸಂಬಂಧಪಟ್ಟಂಥದ್ದು ವಿಷಯ. ಸಾರ್ವಜನಿಕವಾಗಿ ಹೇಳಬೇಕಾದ್ರೆ ನಗರಸಭೆಯಲ್ಲಿ ಇದಕ್ಕೆ ಈ APMC ಏನಿದೆ ಕನೆಕ್ಷನ್ ಕೊಡಲಿಲ್ಲ, ನಗರಸಭೆ ಇದಕ್ಕೆ ಕನೆಕ್ಷನ್ ಕೊಡಲಿಲ್ಲ. ಅವ್ರು ಏನು ಪಿಟ್ಟು ಮಾಡಿಬಿಟ್ಟಿದ್ದಾರೆ, ಈಗ ಮನೆಗೆ ಹೇಗೆ ಪಿಟ್ಟು ಮಾಡ್ತಾರೆ ಹಾಗೆ ಈ ಪ್ರಕಾರದಲ್ಲಿ ದೊಡ್ಡದಾಗಿ ಪಿಟ್ಟು ಮಾಡಿಬಿಟ್ಟಿದ್ದಾರೆ. ಆ ಪಿಟ್ಟು ಏನಾಗಿದೆ ಅಂತೇಳಿ ಈಗ ಸಾರ್ವಜನಿಕರು ಬಹಳಷ್ಟು ಜನ, ಈಗ ಅಲ್ಲಿ 2-3 ಏನೋ ಟಾಯ್ಲೆಟ್ ಇದೆ, ಸಾವಿರಾರು ಜನರು ಸಂತೆ ಮಾರ್ಕೆಟಿಗೆ ಬರುವವರು ಅದಕ್ಕೆ ಹೋಗುವಂಥ ವ್ಯವಸ್ಥೆ ಇದೆ. ಯಾಕಂದ್ರೆ ಹೋಗಲೇಬೇಕಾಗ್ತದೆ, ಅವರ ಒಂದು ದೇಹ ಒಂದು ಹೋಗಲೇಬೇಕಾಗ್ತದೆ, ಹೋಗಲೇಬೇಕಾಗ್ತದೆ. ಹಾಗಿರುವಾಗ ಅದನ್ನು ವ್ಯವಸ್ಥೆ ಮಾಡಬೇಕಾದವರು ಯಾರು? APMCನವರು. APMCನವರು ಮಾಡಬೇಕಾದಂಥ ಕರ್ತವ್ಯ ಇದು. ಯಾಕಂತೇಳಿದ್ರೆ ನಾವು ಎಲ್ಲವನ್ನು ನಗರಸಭೆ ಅಂತ ಹೇಳಲಿಕ್ಕೆ ಸ್ವಲ್ಪ ಬರ್ತದೆ, ಕಷ್ಟ ಆಗ್ತದೆ. ಯಾಕಂದರೆ ನಾವು ಇದ್ದ ವಿಷಯನ ಹೇಳಬೇಕಾಗ್ತದೆ. ಅದನ್ನು ನಾನು ಗಮನಿಸುವಾಗ ಇದು APMCಗೆ ಬರುವಂಥ ಒಂದು ಕಂಡು ಬಂತು. ಆವಾಗ ನಾನು APMC ಅವರನ್ನು ಕೇಳಿದಕ್ಕೆ ಅವರು ಹೇಳಿದರು, ಇದು ನಾವು ಮಾಡಬೇಕಂತ ಕರ್ತವ್ಯ ಇತ್ತು, ಅದು ನಗರಸಭೆಗೆ ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ, ಅದು ಅವರು ಮಾಡ್ತಾ ಇಲ್ಲ ಅಂತೇಳಿ. ಯಾಕೆ ಮಾಡ್ತಾರೆ ಅಂತೇಳಿದರೆ ಇದರಲ್ಲಿ ಅವರು ಮಾಡುವಂಥ ಇದು ಕರ್ತವ್ಯ ಅಂತ ಬೇರೆ ಬೇರೆ ಕಡೆಗಳಿಗೆ ಲಾ ಇದರಲ್ಲಿ ಏನು ದೊಡ್ಡ ದೊಡ್ಡ ಫ್ಲ್ಯಾಟ್ಗಳಲ್ಲಿ ಅವರು ಈಗಿನ ವಾತಾವರಣ ಪ್ರಕಾರ ಈಗ ಡ್ರೈನೇಜಿನ ವ್ಯವಸ್ಥೆ ಸರಿಯಿಲ್ಲ. ಇಡೀ ಉಡುಪಿಯ ವಾತಾವರಣದಲ್ಲಿ ಡ್ರೈನೇಜ್ ವ್ಯವಸ್ಥೆ ಸರಿಯಿಲ್ಲ, APM ಬಿಡಿ, ಎಲ್ಲ ಉಡುಪಿಯ ವಾತಾವರಣ ಸರಿಯಿಲ್ಲ. ಆವಾಗ ಏನಾಗಿದೆ ಅಂತೇಳಿದ್ರೆ ಈಗ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳಲ್ಲಿ ಅವರವರೇ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಅಂದರೆ
ಬೈಪಾಸ್ ಯಾಕಂತ ಹೇಳಿದ್ರೆ ಒಂದು ಶುದ್ಧ ನೀರುಗಳನ್ನು ಮಾಡಿಕೊಂಡು ಅದನ್ನು ಯಾವುದಕ್ಕೆ ಇದಕ್ಕೆ ನಮ್ಮ ಗಿಡಗಳಿಗೆ ಎಲ್ಲ ಹಾಕುವಂಥದ್ದು ಕಾರ್ಯಕ್ರಮ ಈಗ ಮಾಡ್ತಿದ್ದಾರೆ. ಹಾಗೆ ಇದು ಮಾಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಕರಾವಳಿ ಜಂಕ್ಷನ್ಗೆ ತಗೊಳ್ಬೇಕು ಇವರ ಕನೆಕ್ಷನ್, ಕರಾವಳಿ ಅಥವಾ ಅಲ್ಲಿ ಮಧ್ಯದಲ್ಲಿ ಹೋಗುವಂಥದ್ದು ಶಾರದಾ ಹೋಟೆಲ್ ಎದುರುಗಡೆ ಒಂದು ಅದರದ ವೆಟ್ವೆಲ್ ತ್ರೀ ಅಲ್ಲಿಗೆ ಹೋಗ್ಬೇಕಂತ ಕರ್ತವ್ಯ ಮಾಡ್ಬೇಕು. ಅಲ್ಲಿ ಅಲ್ಲಿ ಯಾರು ಬಿಡ್ತಾರೆ? ಸಾರ್ವಜನಿಕರು ನಮ್ಮ ಪ್ರೈವೇಟ್ ಜಾಗದಲ್ಲಿ ಯಾರು ಬಿಳಿತಾ ಇದ್ದಾರಾ? ಬಿಡ್ತಿಲ್ಲ. ಬಿಟ್ಟರೆ ಕೂಡ ಅವರಿಗೆ ಕಷ್ಟ, ಅವರ ಬಾವಿ ಹೋಗ್ತದೆ. ಹಾಗಿರುವಾಗ ಈ ವ್ಯವಸ್ಥೆಯನ್ನು ನಗರಸಭೆ ಮತ್ತು APMC ಏನಿದೆ ಅವರು ಸಂಬಂಧಪಟ್ಟು ಇದಕ್ಕೆ ಒಂದು ಪರಿಹಾರವನ್ನು ಯಾವ ರೀತಿ ನೀಡಬೇಕು ಅನ್ನುವುದನ್ನು ಆಲೋಚನೆ ಮಾಡಿ ನೀಡಬೇಕು ಅಂತ ಯೋಗೀಶ್ ಶೆಟ್ಟರ್ ಬರ್ತಾನೆ. ಆದ್ರೆ ಮುನ್ಸಿಪಾಲಿಟಿ ಅವರ ಹತ್ರ ಇದುವರೆಗೆ ಕೇಳಿದ್ರೆ ಅವ್ರು ಹೇಳ್ತಾರಂತೆ, ಇಲ್ಲ ಅದು ನಮ್ಗೆ ಸಂಬಂಧಪಟ್ಟಿದ್ದೆ ಅಲ್ಲ, ನೀವು APMC ಹತ್ರ ಹೋಗಿ ಕೇಳಿ ಅಂತ ಹೇಳ್ತಾರೆ. APMC ಅವ್ರ ಹತ್ರ ಕೇಳಿದ್ರೆ ಇಲ್ಲ, ಈ ಒಳಗಿನ ಏರಿಯಾ ಮಾತ್ರ ನಮ್ಮದು, ಹೊರಗಿಂದ ನಮ್ಗೆ ಗೊತ್ತಿಲ್ಲ, ನೀವು ಮುನ್ಸಿಪಾಲಿಟಿ ಅವ್ರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳ್ತಾರಂತೆ. ಇಂತ ಈ ರೀತಿಯಲ್ಲಿ ಜನರು ಸುಮಾರು 2 ವರ್ಷಗಳಿಂದಲೂ ಕೂಡ ದೂರುಗಳನ್ನು ನೀಡ್ತಾನೆ ಇದ್ದಾರೆ. ಆ ತ್ಯಾಜ್ಯ ಆ ಹೊಲಸನ್ನ ಯಾಕೆ ಅದನ್ನು ನಾವು ಆ ರಸ್ತೆಯಲ್ಲಿ ಯಾಕಾದರೂ ಓಡಾಡ್ತೇವೋ ಅನ್ನುವ ಮಟ್ಟಿಗೆ ಆ ಜನರು ಬಂದು ತಲುಪಿದ್ದಾರೆ. ತಾವೇನು ಹೇಳ್ತೀರಿ? ಈಗ ನಗರಸಭೆ ಹೇಳುವಂಥದ್ದೇನು, ಒಂದು ಸಂಸ್ಥೆ, ಸಾರ್ವಜನಿಕ ಸಂಸ್ಥೆ, ತನ್ನ ಒಂದು ಸೌಲಭ್ಯಗಳೇನುಂಟು ಅದನ್ನು ಅದು ಕೊಡ್ತದೆ. ಅದಕ್ಕೆ ಏನು ಮಾಡಬೇಕು ಹೇಳಿದರೆ ಈ APMC ಯಾರ್ಡ್, ಈಗ ನೀವು ಹೇಳಿದ್ದೀರಿ ಅಂತ ಹೇಳಿದ್ರೆ ಅಲ್ಲಿ ಸಾರ್ವಜನಿಕರು ಹೇಳಿದರು APMC ಯಾರ್ಡ್ ಯಾವುದು ಬರ್ತದೆ ಅಲ್ಲಿ ಅಲ್ಲಿ ಏನು ಮಾಡ್ತಾರೆ, ಈ ಕಟಿಂಗ್ ಯಾವುದು ಆ ಗೊಬ್ಬರ ಆ ಸೈಡಲ್ಲಿ ಉಳಿಯುವಂಥದ್ದು ಮತ್ತು ಇತ್ಯಾದಿಗಳನ್ನೆಲ್ಲ ನೇರವಾಗಿ ಈಗ ನಗರಸಭೆಯ ಪ್ರತಿಯೊಂದು ವಾಹನ ಬರ್ತದೆ ಅದಕ್ಕೆ ಕೊಡುವಂಥದ್ದು, ಅದಕ್ಕೆ ಹಣ ಕೊಡುವಂಥದ್ದು, ಇವರು ನೇರವಾಗಿ ಆ ಡ್ರೈನೇಜಿಗೆಲ್ಲ ಬಿಡ್ತಾ ಇದ್ದಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲವನ್ನು ಅದರಲ್ಲಿ ಬಿತ್ತು ಆ ಬ್ಲಾಕ್ ಆಗ್ತದೆ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಏನುಂಟು ಹೇಳಿದ್ರೆ ಈ APMC ಯಾರ್ಡ್ನವ್ರು ಏನು ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಅವರದ್ದೊಂದು ಒಳಗಿನಂದು ಈಗ ಅಷ್ಟು ದೊಡ್ಡ ಸಂಸ್ಥೆ ಒಳಗೆ ಒಂದು ವೆಟ್ವೆಲ್ ಏನಾದರೂ ಮಾಡಿಕೊಂಡು ಅದರ ನಂತರ ಮುಖಾಂತರವಾಗಿ ನಗರಸಭೆ ಕೊಟ್ಟಂತ ಏನು ಈ ಸಂಸ್ಥೆಗಳು ಕೊಡ್ತಾ ಇದೆ ಯಾವ್ದು ನಗರಸಭೆ ಆ ಇದಕ್ಕೆ ಕನೆಕ್ಷನ್ ಮಾಡಿ ಕೊಡಬೇಕು. ಆಗ ಬೈಫರಿಕೇಶನ್ ಅಲ್ಲೇ ನಿತ್ಯಾನಂದ ಅವರು ಒಳಕಾಡು ಹೇಳಿದ ಹಾಗೆ ಅಲ್ಲಿ ಆ ಕಸ ಇತ್ಯಾದಿಗಳನ್ನೆಲ್ಲ ಹೋಗದೆ ಈಗ ನಗರಸಭೆ ಒಳಗೆ ಹೋಗುವಂಥ ಈಗ ನಿಮ್ಮ ಡ್ರೈನೇಜಿಗೆ ಒಳಚರಂಡಿಗೆ ಹೋಗುವಂಥದ್ದು ಖಾಲಿ ನೀರು ಮಾತ್ರ, ಈಗ ತೊಳೆದ ನೀರಿರಲಿ ಅಥವಾ ಇತ್ಯಾದಿಗಳು ಯಾವುದಾದ್ರೂ ಮಾತ್ರವೇನ ಕಸ ಅದರ ಒಟ್ಟಿಗೆ ಹಾಕಬಾರ್ದು. ಅದು ಹಾಕಿದ ಕೂಡಲೇ ಆ ಬ್ಲಾಕ್ ಆಗ್ತದೆ ಮತ್ತು ಮೇಲ್ ಬರ್ತದೆ. ಮೇಲ್ ಬಂದ ಕೂಡಲೇ ಏನು ಮಾಡೋದು ಹೇಳಿದ್ರೆ ಒಂದು ನಗರಸಭೆಯವರೇ ಬರಬೇಕು ಅಲ್ಲಿ ಕ್ಲೀನ್ ಮಾಡಲಿಕ್ಕೆ. ಸಂಸ್ಥೆಯವ್ರದ್ದು ಆ ಸಂಸ್ಥೆಯವ್ರದ್ದು APMCನವ್ರದ್ದಿಲ್ಲ, ಒಂದು ಪೇ ಮಾಡಿಯೇ ಅವರು ಕರಿಬೇಕು ಅಲ್ಲಿ ಅವರನ್ನು ಕರೆಯುವಂಥದ್ದು. ಈ ಸ್ವಚ್ಛತಾ ಕಾರ್ಯ ಮಾಡುವಾಗ ಅವರಿಗೆ ಕೊಡುವಂಥ ಸೌಲಭ್ಯಗಳು ಅಂದರೆ ಹಣವ ಅಥವಾ ಇತ್ಯಾದಿಗಳನ್ನೆಲ್ಲ ಕಟ್ಟಿ ಬರಬೇಕು, ಇನ್ನು ಹೀಗೆ ಆಗಿ ಬರೋದಿಲ್ಲ. ಇದೇನಾಗಿದೆ ಹೇಳಿದ್ರೆ ಇವರು ಮಾಡುವ ಈ ಏನು ಆ ಕಟ್ಟಿಂಗ್ ಮಾಡಿ ಆ ವೇಸ್ಟೇಜ್ನಲ್ಲೆಲ್ಲ ನಗರಸಭೆ ಒಳಗೆ ಬಿಡುವಾಗ ಈಗ ಬಿಡುವಾದಂತೆ ಅಂತ ಖಾಲಿ ನೀರು ಮಾತ್ರ, ಯಾವುದು ನಗರಸಭೆಯ ಈ ಡ್ರೈನೇಜಿಗೆ ಬಿಡುವಂಥದ್ದು ನೀರು ಮಾತ್ರ ಅಲ್ವಾ? ನಾವು ಪ್ರತಿಯೊಬ್ಬರು ಈಗ ನಾವು ನಮ್ಮ ಮನೆಯಲ್ಲಿ ಬಿಡ್ತಾ ಇದ್ದೇವೆ, ನಾವು ನೀರು ಬಿಡುವಂಥದ್ದು. ಈ ಕೆಲವರೆಲ್ಲ ಏನು ಮಾಡ್ತಾರೆ ಅದರೊಟ್ಟಿಗೆ ತರಕಾರಿ ಕೊಚ್ಚಿದ್ದು ಇಂಥದ್ದು ಇತ್ಯಾದಿಗಳನ್ನೆಲ್ಲ ಅದರ ಒಟ್ಟಿಗೆ ಹಾಕಿದ ಕೂಡಲೇ ಮತ್ತು ಈ ಮಾಂಸ ಕಟ್ಟಿಂಗ್ ಮಾಡುವಂಥದ್ದು ಇದನ್ನೆಲ್ಲ ಉಳಿದಂಥ ಗೊಬ್ಬರಗಳೇನಿದೆ ಅದನ್ನೆಲ್ಲ ಅದರ ಒಟ್ಟಿಗೆ ಹಾಕಿಬಿಡ್ತಾರೆ, ಮಾಡಬಾರ್ದು ಅದು. ಅದು ಅಲ್ಲಿಯೇ ಬೈಫರಿಕೇಶನ್ ಆಗಿ ಅದನ್ನು ಬೇರೆ ತೆಗೆದಿಟ್ಟು ಅದನ್ನು ನಗರಸಭೆ ಬರುವಂಥ, ಈಗ ಹಣ ಕೊಟ್ಟರೆ ಬರ್ತಾರೆ ಅವರು ಪ್ರತಿ ತಿಂಗಳು ಮನೆ ಮನೆಗೆ ಕಸ ತಗೊಂಡು ಹೋಗುವಾಗ ಅವರು ಬರ್ತಾರೆ. ಅಲ್ಲಿ ಕೊಟ್ಟರೆ ಖಂಡಿತ ಆಗ್ತದೆ ಅವರು ಪ್ರತಿನಿತ್ಯವೂ, ಮತ್ತು ಸಂತೆಯ ಟೈಮಲ್ಲಿ ಅವರು ಬುಧವಾರ ದಿವಸ ಏನೋ ಬಂದು ಅವರು ತಗೊಂಡು ಹೋಗ್ತಾರೆ. ಈಗ ಮಾಡಿಕೊಡುವಂಥದ್ದು ಎಂತ APMC ಅವರಿಗೆ ಸಂಬಂಧಪಟ್ಟ ಮೇಲೆ ಅವರು ಅದನ್ನು ಅವರು ಹೇಳ್ತಾರೆ ನಮಗೂ ಅದು ಸಂಬಂಧ ಇಲ್ಲ ಹೇಳಿ. ಯಾಕೆ ಸಂಬಂಧ ಇಲ್ಲ? ಈಗ ಅಷ್ಟು ದೊಡ್ಡ ಸಂಸ್ಥೆ ಲಾಭ ಬರುವಂಥ ಅದು ಸಂಸ್ಥೆ ಎಲ್ರಿಗೂ ಗೊತ್ತುಂಟು ಅದು. ಮತ್ತೆ ಈಗ ಅಲ್ಲಿ ಅವರು ಹಿರಿಯರೊಬ್ಬರು ಹೇಳಿದ್ರು ಅಷ್ಟು ದೊಡ್ಡ ಲಕ್ಷಾನುಗಟ್ಟಲೆ ಕೋಟಿ ಗಟ್ಟಲೆ ಬರ್ತದೆ ಗೊತ್ತಿಲ್ಲ, ವ್ಯವಹಾರ ತಿರುಗ್ತದೆ. ತಿರುಗ್ತಾ ಇರುವಾಗ ನೀವು ಅಲ್ಲಿ ಸ್ವಚ್ಛತೆ ಮಾಡುವವ್ರ ಹತ್ರ ಅಲ್ಲಿ ಯಾರು ಬಂದಿದ್ದಾರೆ ವ್ಯಾಪಾರಕ್ಕೆ ಅವ್ರ ಹತ್ರ ಹಣ ಕಲೆಕ್ಟ್ ಮಾಡ್ತೀರಿ ನೀವು ಪ್ರತಿ ಸರ್ತಿ ಆ ತಿಂಗಳಿಗೆ ಏನೋ ನಮ್ಗೆ ಗೊತ್ತಿಲ್ಲ ಅದನ್ನು ಕಲೆಕ್ಟ್ ಮಾಡ್ತೀರಿ. ಅದರ ಮುಖಾಂತರವಾದರೂ ಅಲ್ಲಿ ಸ್ವಚ್ಛತೆ ಮಾಡಿ ಬರೀ ನೀರು ಮಾತ್ರ ಹೋಗುವಾಗೆ ಬೇರೆ ಕಸ ಇತ್ಯಾದಿಗಳನ್ನು ಬೇರೆ ಒಣಕಸೆ ಅಥವಾ ಹಸಿ ಕಸೆಗಳನ್ನೆಲ್ಲ ಬೇರೆ ಇಟ್ಟರೆ ಖಂಡಿತ ನೀರು ಮಾತ್ರ ಹೋದರೆ ಅದು ಏನು ಅಷ್ಟು ದೊಡ್ಡ ಸಮಸ್ಯೆ ಬರುವುದಿಲ್ಲ. ಮತ್ತೆ ಆ ಮೇಲೆ ಬಂದ ಕೂಡಲೇ ನೀವು ಹೇಳಿದಾಗೆ ಶಾಲೆ ಮಕ್ಕಳು ಎಲ್ಲ ನೋಡಿದೆವು ನಾವು, ಶಾಲೆ ಮಕ್ಕಳೆಲ್ಲ ಮೂಗು ಮುಚ್ಚಿಕೊಂಡು ಮತ್ತೆ ಇತರ ರೋಗ ಸಾಂಕ್ರಾಮಿಕ ರೋಗಗಳು ಬರುವಂಥದ್ದು ಇದೆಲ್ಲ ಸಮಸ್ಯೆಗಳಾಗ್ತದೆ. ಆದ್ದರಿಂದ ದಯವಿಟ್ಟು ಅಲ್ಲಿಯ ಪಟ್ಟಂಥ ಸಮಸ್ಯೆ ನೀವು ನಮಗಲ್ಲ ನಿಮಗಲ್ಲ ಅಂತೇಳಿ ಯಾರು ಅದರಲ್ಲಿ ಜಾರಿಕೊಳ್ಳಿಕ್ಕಿಲ್ಲ. ಯಾಕೆ ಹೇಳಿದ್ರೆ ಯಾರ ಸಮಸ್ಯೆ ಒಳಗೆ ಏನಾಗಿದೆ ಅದರ ಜವಾಬ್ದಾರರು ಅವರೇ ಆಗ್ತಾರೆ. ಪ್ರತಿ ಬಾರಿಯೂ ಕೂಡ ನಗರಸಭೆ ಮೀಟಿಂಗ್ಗಳಾದಾಗ ಇಷ್ಟೆಲ್ಲ ಕಿತ್ತಾಟಗಳನ್ನು ಮಾಡ್ತಾರೆ, ಆದರೆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಮಾತ್ರ ಆ ಭಾಗದ ಯಾವ ಮುಖಂಡರುಗಳು ಅಧಿಕಾರಿಗಳು ಕೂಡ ಯಾಕೆ ಗಮನವನ್ನು ಹರಿಸುವುದಿಲ್ಲ ಅನ್ನುವಂಥ ಪ್ರಶ್ನೆ. ಇನ್ನು ಮುಂದೆ ನಾವು ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸಲಿಕ್ಕೆ ಆರಂಭಿಸ್ತೇವೆ. ಈ ಕುರಿತಾಗಿ ತಮ್ಮೆಲ್ಲರ ಅಭಿಪ್ರಾಯಗಳನ್ನು ಕೂಡ ತಿಳಿಸಬಹುದು. ಅದರ ಜೊತೆಯಲ್ಲೇ ನಾನು ನಿತ್ಯಾನಂದ ಒಳಕಾಡ್ರವರಲ್ಲಿ, ಸರ್, ಈಗ ಇಂಥದ್ದನ್ನು ಗಮನಿಸಿದರೆ ಇದರಲ್ಲಿ ಈಗ ಮುನ್ಸಿಪಾಲಿಟಿಯ ತಪ್ಪು ಅಂತ ನಾವು ಹೇಳಬೇಕು ಅಥವಾ APMCಯ ತಪ್ಪು ಅಂತ ನಾವು ಹೇಳಬೇಕು? ಇದು APMC ತಪ್ಪು. APMC ಅವರು ಎಲ್ಲ ಮಾಡುವಾಗ ಅದನ್ನು ಮುನ್ಸಿಪಾಲಿಟಿಯವರಿಗೆ ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕಿತ್ತು.
ಇದು ಅಲ್ಲ ಒಂದೊಮ್ಮೆ ಮುನ್ಸಿಪಾಲಿಟಿ ಅವರು ಕ್ರಮವನ್ನಾದ್ರೂ ತೆಗೆದುಕೊಳ್ಬಹುದಾಗಿತ್ತಲ್ಲ ಎ ಪಿ ಎಂ ಸಿ ಕ್ರಮ ತಗೊಳ್ಬೇಕಂದ್ರೆ ಯಾಕಂತೇಳಿ ಇದು ಹೊರಗೆ ಬಂದ ಕಾರಣ ಯಾಕಂತ ಹೇಳಿದ್ರೆ ಈ ಎ ಪಿ ಎಂ ಸಿ ಯಾರ್ಡಿನಿಂದ ಆ ಮಧ್ಯ ರಸ್ತೆಗೆ ಬಂದಿದೆ, ಏನು ಮಧ್ವ ನಗರಕ್ಕೆ ಹೋಗುವಂಥ ರಸ್ತೆಗೆ ಅದು ಬಂದ ಕಾರಣ ಅವರು ಮುನ್ಸಿಪಾಲಿಟಿ ಬಂದಾರೆ, ಇಲ್ಲದೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಪಿಟ್ಟನ್ನು ಈಗ ಏನಾಗಿದೆ ಅಂತ ಹೇಳಿದ್ರಲ್ಲಿ ಈಗ ನಾವು ಮಾಡುವ ಮಾತನಾಡುವಾಗ ನಾವು ನ್ಯಾಯವಾಗಿ ಮಾತಾಡಬೇಕು. ಯಾಕಂದ್ರೆ ಅಂತ ಹೇಳಿದ್ರೆ ಈಗ ಎ ಪಿ ಎಂ ಸಿಯಲ್ಲಿ ಆಡಿರುವಂಥದ್ದು ಈಗ ಒಂದು ಸಣ್ಣ ಒಂದು ಪಿಟ್ಟು ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಆಗಿ ಅವರು ಇನ್ನೊಂದು ದೊಡ್ಡ ಏನಾದರೂ ಮಾಡಿ ಅದಕ್ಕೆ ಭಾಳಷ್ಟು ಖರ್ಚಿದೆ. ಈಗ ನಾವು ನಿಟ್ಟೂರಲ್ಲಿ ಹೇಗೆ ಮಾಡಿದ್ದೇವೆ ಹಾಗೆ ಅದು ಮಾಡಬೇಕಾಗ್ತದೆ. ಅದನ್ನು ಇದುಂಟು ರೀಸೈಕ್ಲಿಂಗ್ ಮಾಡುವಂಥದ್ದು ವ್ಯವಸ್ಥೆ ಇದ್ದ ಕಾರಣ ಮಾಡಿದರೆ ಮಾತ್ರ ಅಲ್ಲಿ ಎ ಪಿ ಎಂ ಸಿಯಲ್ಲಿ ಅದು ಆಗ್ತದೆ. ಇಲ್ಲದಿದ್ದರೆ ನಗರಸಭೆಗೆ ಅವರು ಹೊಂದಾಣಿಕೆ ಮಾಡಿಕೊಂಡು ಒಂದೇ ಕರಾವಳಿ ಬೈಪಾಸ ಅಥವಾ ಒಂದು ಶಾರದಾ ಹೋಟೆಲ್ ಅಂತ ತೆಗೆದುಕೊಂಡು ಬಂದರೆ ಮಾತ್ರ ಆಗ್ತವೆ ನಾ, ಇಲ್ಲದ್ರೆ ಅವು ಎ ಪಿ ಎಂ ಸಿಯಲ್ಲಿ ಆಗುವುದಿಲ್ಲ. ಯಾಕಂತಂದರೆ ಅವರವರದ್ದು ಬೇರೆ ಬೇರೆ ಏನೋ ಇರ್ಬೋದು. ಯಾಕಂತ ಹೇಳಿದ್ರೆ ಎ ಪಿ ಎಂ ಸಿ ಎರಡು ಬೇರೆ ನಗರಸಭೆದು ಬೇರೆ ಇರ್ಬೋದು, ಅದು ಅವರವರು ನೋಡಿಕೊಂಡು ಜನರಿಗೆ ತೊಂದರೆ ಕೊಡಬಾರ್ದು. ಅದು ನಮ್ಮ ಮುಖ್ಯ ಮಾತು ಅಂತೇಳಿ ಜನರಿಗೆ ತೊಂದರೆ ಕೊಡಬಾರ್ದು. ಯಾಕಂತ ಹೇಳಿದ್ರೆ ಇವರ ಹೊಂದಾಣಿಕೆಯಲ್ಲಿ ಸಾವಿದೆ ಅವರು ಜನರಲ್ವಾ, ಈಗ ಅಷ್ಟು ಮಕ್ಕಳು ಬರ್ತಿದ್ದಾರೆ, ಸಾರ್ವಜನಿಕರು ಬರ್ತಿದ್ದಾರೆ, ಭಾಳಷ್ಟು ಅಲ್ಲಿ ಬರುವಂಥ ಇನ್ಕಮ್ಮು ಅವ್ರು ಹೇಳಿದಾಗೆ ಕೋಟಿ ಕಡಲೆ ಬರ್ತದೆ. ಹಾಗಿರುವಾಗ ಇಂಥದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ ಅವರು, ಅಥವಾ ನಗರಸಭೆಗೆ ಇನ್ಕಮ್ಗಳು ಬಂದರೂ ಕೂಡ ಇದ್ರ ಬಗ್ಗೆ ಕ್ಯಾರೇ ಅಂತ ಇಲ್ಲ, ಅವರು ಕ್ಯಾರೇ ಮಾಡೋದಿಲ್ಲ. ಹೌದು, ಈಗ ನಿತ್ಯಾನಂದ ಒಳ್ಕೊಂಡು ಅವ್ರನ್ನ ಎಚ್ಚರಿಸುವಂಥ ಕೆಲಸವನ್ನು ಯಾರು ಮಾಡಬೇಕು? ಎಚ್ಚರಿಸುವ ಸಾರ್ವಜನಿಕರಿಗೆ ಎಚ್ಚರಿಸಿದ್ದಾರೆ, ಮಾಧ್ಯಮದ ಮೂಲಕ ಎಚ್ಚರಿಸಿದ್ದಾರೆ, ಅದರ ಬಗ್ಗೆ ಇನ್ನೂ ಏನನ್ನು ನೋಡಬೇಕು. ಆಗದಿದ್ದರೆ ನಾವು ಒಂದು ಘೋರವಾದ ಒಂದು ಪ್ರತಿಭಟನೆ ಅಥವಾ ಏನಾದರೂ ಒಂದು ಮಾಡುವಂಥ ಪರಿಸ್ಥಿತಿಯನ್ನು ಮಾಡ್ತೇವೆ. ಯಾಕಂದ್ರೆ ನನಗೆ ಅವರು ನನ್ನ ಗಮನಕ್ಕೆ ಬಂದಿದೆ, ಅದು ತಂದಿದ್ದಾರೆ, ನನಗೆ ಏನೋ ಸ್ವಲ್ಪ ಒಂದು ಕಾರಣದಿಂದ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ನಾನು ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ತಯಾರಿದ್ದೇನೆ. ಸೊ ವ್ಯವಸ್ಥೆ ಮಾಡಲಿಕ್ಕೆ ತಯಾರಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಸೊ ಚರ್ಚೆಯನ್ನು ಮುಂದುವರಿಸ್ತೇವೆ, ಇನ್ನು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದೆ, ತಮ್ಮ ಕರೆಗಳನ್ನು ಕೂಡ ಇನ್ನು ಮುಂದೆ ನಾವು ಸ್ವೀಕರಿಸ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ ಮುಂದುವರಿಯುತ್ತದೆ. ಇವತ್ತಿನ ಕರೆಂಟ್ ಅಫೇರ್ಗೆ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಟ್ಟಾರೆ ಆಗಿ ಎ ಪಿ ಎಂ ಸಿ ಮತ್ತು ಮುನ್ಸಿಪಾಲ್ಟಿ ಇವಿಬ್ಬರ ಒಪ್ಪಂದ ಸರಿ ಇಲ್ಲದ ಕಾರಣದಿಂದಾಗಿ ಆ ಭಾಗದ ಜನತೆ ಇವತ್ತು ಸಂಕಷ್ಟವನ್ನು ಅನುಭವಿಸಬೇಕಾಗಿದೆ. ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಮಾರಕ ಕಾಯಿಲೆಗಳು ಇದರಿಂದ ಹುಟ್ಟುಕೊಳ್ತದೇನೋ ಅನ್ನುವಂತಹ ಚಿಂತೆಯಲ್ಲಿ ಆ ಭಾಗದ ಜನರಿದ್ದಾರೆ. ಈ ಕುರಿತಾಗಿರುವಂತಹ ವರದಿಯನ್ನು ಮತ್ತೊಮ್ಮೆ ನಾವು ನಿಮ್ಮ ಎದುರಿಗೆ ತೋರಿಸ್ತೇವೆ. ಅದಾದ ಬಳಿಕ ನಮ್ಮೊಟ್ಟಿಗೆ ನಿತ್ಯಾನಂದ ಒಳಕಾಡ್ರವರು ಮತ್ತು ಯೋಗೀಶ್ ಶೇಟ್ರವರು ಚರ್ಚೆಯಲ್ಲಿ ಮುಂದುವರಿಸಲಿದ್ದಾರೆ. ಉಡುಪಿ ಜಿಲ್ಲೆ ಸುಶಿಕ್ಷಿತ, ಬುದ್ಧಿವಂತ, ಸ್ವಚ್ಛ ಜಿಲ್ಲೆ ಎಂಬ ಹಲವಾರು ಹಣೆಪಟ್ಟಿಗಳನ್ನು ಕಟ್ಟಿಕೊಂಡಿದೆ. ಬಯಲು ಶೌಚ ಮುಕ್ತ ಜಿಲ್ಲೆ ಎಂಬ ಪ್ರಶಸ್ತಿಯನ್ನು ಜಿಲ್ಲಾ ಪಂಚಾಯತ್ ಪಡೆದುಕೊಂಡ್ರೆ ಬಯಲು ಶೌಚ ಮುಕ್ತ ನಗರ ಅಂತ ಇಲ್ಲಿನ ನಗರಸಭೆ ಪ್ರಶಸ್ತಿಯನ್ನು ಪಡೆದು ಬೀಗಿಕೊಂಡಿತ್ತು. ಆದರೆ ಉಡುಪಿ ಜಿಲ್ಲೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡುವುದು ಮಾತ್ರ ಹಲ್ಕಾ ಕೆಲಸ. ಇವರು ಒಬ್ಬರಿಂದ ಒಬ್ಬರಿಗೆ ಹೇಸಿಗೆಯನ್ನು ಎಸಿತಾರೆ ಬಿಟ್ಟರೆ ಜನಗಳಿಗೆ ಅನುಕೂಲವಾಗುವ ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ಅದಕ್ಕೊಂದು ಉತ್ತಮ ಉದಾಹರಣೆ ಇಲ್ಲಿದೆ ನೋಡಿ. ಇದು ಘನತಾ ವೆತ್ತ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರ. ಹಲವಾರು ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಉಡುಪಿ ನಗರಸಭಾ ವ್ಯಾಪ್ತಿ ಇಲ್ಲಿಯ ಆದಿ ಉಡುಪಿಯಲ್ಲಿದೆ. ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಮಳಿಗೆ, ಆದರೆ ಇದರ ಶೌಚಾಲಯವನ್ನು ಸಮಗ್ರವಾಗಿ ನಿರ್ವಹಿಸುವ ಯೋಗ್ಯತೆ ಇವುಗಳಿಗೆ ಇಲ್ಲ. ಶೌಚಾಲಯದ ತ್ಯಾಜ್ಯವನ್ನು ಸಾರ್ವಜನಿಕ ರಸ್ತೆಗೆ ಹರಿಯಬಿಟ್ಟಿದ್ದಾರೆ. ಇದರ ಗಣಂದಾರಿ ಕೆಲಸಕ್ಕೆ ಈ ರಸ್ತೆಗೆ ದೇಶ ಕಾಯುವ ವೀರ ಸೈನಿಕರ ನೆನಪಿಗಾಗಿ ಜೈ ಜವಾನ್ ಎಂಬ ಹೆಸರನ್ನು ಬೇರೆ ಇಟ್ಟಿದ್ದಾರೆ. ಕಳೆದ 2 ವರ್ಷಗಳಿಂದ ಇಲ್ಲಿ ತ್ಯಾಜ್ಯ ಹೊರಬಂತು ಈ ಭಾಗದ ನಿವಾಸಿಗಳ ಬದುಕನ್ನೇ ಶೋಚನೀಯಗೊಳಿಸಿದೆ. ಆದಿ ಉಡುಪಿ ಶಾಲೆ ಹಿಂಬದಿ ಜೈ ಜವಾನ್ ಮಾರ್ಗದ ಬದಿಯಲ್ಲಿ ಹಾಗೂ ಈ ಒಂದು ವಠಾರದಲ್ಲಿ, ಶಾಲೆ ಇರುವ ವಠಾರದಲ್ಲಿ ಸುಮಾರು 1-2 ವರ್ಷದಿಂದ ಈ ಒಂದು ನಮಗೆ ಕೆಡುಕು ನಾವು ಕಾಣ್ತಾ ಇದ್ದೇವೆ.
ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಪಟ್ಟ ಎ ಪಿ ಎಂ ಸಿ ಮಾರುಕಟ್ಟೆ ಸಂಬಂಧಪಟ್ಟ ಒಂದು ಶೌಚಾಲಯದಿಂದ ಈ ಒಂದು ರೋಡಿಗೆ ಆ ಒಂದು ಹೊಲಸು ಸಾಧಾರಣ ಒಂದು 2 ವರ್ಷದಿಂದ ಈ ಕಡೆ ಬರ್ತಾ ಇದೆ. ಈ ಸಂಬಂಧಪಟ್ಟವರು ಸರ್ ಎ ಪಿ ಎಂ ಸಿ ಇಲಾಖೆಗೆ ಹಾಗೂ ಮುನ್ಸಿಪಾಲ್ಟಿಗೆ ಸಾಧಾರಣ 2 ವರ್ಷದಿಂದ ನಾವು ಇದಕ್ಕೆ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದರು. ಆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ನೀಡುವ ಒಂದು ವಿಚಾರ ಸಮಜಾಸ್ತಿ ಏನಂತ ಹೇಳಿದರೆ ಇದು ನಮಗೆ ಸಂಬಂಧಪಟ್ಟದಲ್ಲ, ಅದು ಎ ಪಿ ಎಂ ಸಿಗೆ ಸಂಬಂಧಪಟ್ಟ. ಎ ಪಿ ಎಂ ಸಿಗೆ ಹೇಳಿದರೆ ಸದ್ಯಕ್ಕೆ ನಾವು ಅದನ್ನು ನೋಡ್ತಾ ಇಲ್ಲ, ಇನ್ನೊಬ್ಬರದನ್ನು ನೋಡಲಿ ಅಂತ ಅವ್ರು ಇದು ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಪರಿಸ್ಥಿತಿ ಎಷ್ಟು ಬಿಗಡಾಯಿಸಿದೆ ಅಂತ ಹೇಳಿದರೆ ಈ ಮಕ್ಕಳು ಈ ಒಂದು ಪರಿಸರದಲ್ಲಿ ನಡೆದಾಡ್ಲಿಕ್ಕೂ ಆಗಲ್ಲ. ಸಾಧಾರಣ ಒಂದು ನಮ್ಮ ಈ ಒಂದು ವಠಾರದಲ್ಲಿ ಸಾಧಾರಣ ದಿವಸ ಒಂದು ಕಮ್ಮಿಯಲ್ಲಿ ಒಂದು 500 ಜನ ಆ ಕಡೆ ಕಡೆ ಹೋಗ್ತಾ ಇದ್ದಾರೆ. ಬೆಳಿಗ್ಗೆ ಮೂಗು ಹಿಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ. ಎ ಪಿ ಎಂ ಸಿ ಸಾಧಾರಣ ಒಂದು ತಿಂಗಳಿಗೆ ಅಲ್ಲ, ಒಂದು ವಾರಕ್ಕೆ 100,000 ಗಟ್ಟಲೆ ತೆರಿಗೆ ರೂಪದಲ್ಲಿ ಈ ವ್ಯಾಪಾರಸ್ಥಿಂದ ಕಲೆಕ್ಟ್ ಮಾಡ್ತಾ ಇದೆ. ಆದರೆ ಡೆವಲಪ್ಮೆಂಟ್ ವರ್ಕ್ಸ್ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಶೌಚತೆ ಬಗ್ಗೆ ಯಾವ ಒಂದು ಕಾಳಜಿ ವಹಿಸ್ತಾ ಇಲ್ಲ. ನಮಗೆ ಖಂಡಿತ ಈ ಒಂದು ಬಹಳ ಬೇಸರ ಆಗಿದೆ. ಈ ನಮ್ಮ ಪರಿಸರವರು ಎಲ್ಲರೂ ಒಟ್ಟುಗೂಡಿ ಈ ಒಂದು ಇವತ್ತು ನಮ್ಮ ಮಾಧ್ಯಮ ಮುಖಾಂತರ ಸಂಬಂಧಪಟ್ಟವರಿಗೆ, ಅದರಲ್ಲಿ ಪ್ರತ್ಯೇಕವಾಗಿ ಎ ಪಿ ಎಂ ಸಿ ಆಡಳಿತ ಮಂಡಳಿಗೆ, ಯಾಕಂತ ಹೇಳಿದ್ರೆ ಆಡಳಿತ ಮಂಡಳಿಯಲ್ಲಿ 100,000 ಗಟ್ಟಲೆ ವ್ಯವಹಾರ ನಡೀತಾ ಇದೆ. ಇವಾಗ ಬಹುಶಃ 1,00,000 ಗಟ್ಟಲೆ ಮೀರಲೂಬಹುದು. ಆದರೆ ಒಂದು ಸ್ವಚ್ಛತೆಗೆ ಒಂದು ಕೆಲವೇ ಲಕ್ಷದಲ್ಲಿ ಆಗುವಂಥ ಒಂದು ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಅವರು ಮಾಡಲೇಬೇಕು. ಒಂದು ವೇಳೆ ಅವ್ರು ಮಾಡದೇ ಇದ್ದರೆ ಈ ಒಂದು ಪ್ರತಿಭಟನೆಯನ್ನು ನಾವು ಒಂದು ಅತ್ಯಾಧುನಿಕ ಕಂಡುಹಿಡಲಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಅಂತ ಹೇಳಿಕೊಂಡು ಜೈ ಜವಾನ್ ರಸ್ತೆಯ ಇನ್ನೊಂದು ಭಾಗದಲ್ಲಿದೆ ಉಡುಪಿಯ ಆದಿ ಉಡುಪಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿಯ ವಾಸನೆಯನ್ನ ಗ್ರಹಿಸಿಕೊಂಡೇ ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ಬಂದೊದಗಿದೆ. ತ್ಯಾಜ್ಯದಲ್ಲಿ ಕ್ರಿಮಿಕೀಟ ಉತ್ಪತ್ತಿಯಾಗಿದ್ದು ಈ ಭಾಗದ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಈ ಅವ್ಯವಸ್ಥೆಯ ಬಗ್ಗೆ ಇಲ್ಲಿನ ನಿವಾಸಿಗಳು ಹಲವಾರು ಬಾರಿ ನಗರಸಭೆಗೆ ಮನವಿಯನ್ನ ಮಾಡಿದ್ರು. ಹತ್ತಿರ ಈ ರೀತಿಯಾಗಿ ಒಂದು ಶೌಚಾಲಯದ ಒಂದು ಹೋಗುವಂಥ ನೋಡಿದರೆ ನಾವು ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ಆಗಾಗ ನಾವು ಕಂಪ್ಲೇಂಟ್ ಹೇಳ್ತಾ ಇದ್ದೇವೆ, ಮುನ್ಸಿಪಾಲ್ಟಿಗೆ ಹೇಳಿದ್ದೇವೆ, ಎ ಪಿ ಎಂ ಸಿಗೆ ಹೇಳಿದ್ದೇವೆ. ಎ ಪಿ ಎಂ ಸಿ ಹೇಳಿದರೆ ನಮಗೆ ಇದಕ್ಕೂ ಸಂಬಂಧವಿಲ್ಲ, ಮುನ್ಸಿಪಾಲ್ಟಿ ಹೇಳಿದರೆ ಅವ್ರಿಗೂ ಮುನ್ಸಿಪಾಲ್ಟಿಯವರು ಹೇಳೋದು ಇಷ್ಟೇ. ಮತ್ತು ಇದು ಯಾರಿಗೆ ಸಂಬಂಧಪಟ್ಟದ್ದು, ಯಾರು ಬಂದು ಇದನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಇದು ಶುಚಿತ್ವವಾಗಬೇಕು ಅಂತೇಳಿ ನಮಗೆ ತಿಳಿಯುವುದಿಲ್ಲ. ಆದಷ್ಟು ಬೇಗ ಇದರ ಶುಚಿತ್ವ ಆಗಬೇಕು ಮತ್ತು ಈ ಶೌಚಾಲಯವನ್ನು ಇಲ್ಲಿಂದ ದೂರ ಹೋಗುವಾಗ ಮಾಡಬೇಕು. ಇದು ನಮ್ಮದಲ್ಲ, ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕೆಲಸ ಎಂದು ಅವರ ಮೇಲೆ ಗೂಬೆ ಕೂರಿಸಿ ಕೈ ತೊಳೆದುಕೊಂಡಿದ್ದಾರೆ ಇಲ್ಲಿನ ಅಧಿಕಾರಿಗಳು. ಮಾರುಕಟ್ಟೆಯ ಅಧಿಕಾರಿಗಳು ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ಜಾಣ ಮರೆವು ತೋರಿಸಿ ಸುಮ್ಮನಾಗಿ ಬಿಟ್ಟಿದ್ದಾರೆ ಹೊರತು ಸ್ವಚ್ಛತಾ ಕಾರ್ಯವನ್ನು ನಡೆಸಿಲ್ಲ. ಇದೀಗ ಮಾಧ್ಯಮದವರು ಬರುತ್ತಾರೆ ಎಂದು ಗೊತ್ತಾದ ಕೂಡಲೇ ಮಾರುಕಟ್ಟೆ ಸಮಿತಿ ಹಾಗೂ ನಗರಸಭೆ ಎಚ್ಚೆತ್ತುಕೊಂಡು ತರಾತುರಿಯಲ್ಲಿ ತ್ಯಾಜ್ಯ ಎತ್ತುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ಡೆಂಗ್ಯೂ ಹಾಗೂ ಮಲೇರಿಯಾದ ಭೀತಿ ಈ ಭಾಗದ ಆವರಿಸಿದ್ದು ಇಲ್ಲಿನ ತ್ಯಾಜ್ಯದಿಂದ ಈ ಭಾಗದ ಜನತೆ ನಿದ್ದೆಗೆಡಿಸಿದೆ. ಸಾರ್ವಜನಿಕರಿಗೆ ಬೇಕಾಗಿರುವುದು ಶಾಶ್ವತ ಪರಿಹಾರವಾಗಿದೆ. ನಗರಸಭೆಯಾಗಲಿ ಮಾರುಕಟ್ಟೆ ಸಮಿತಿಯಾಗಲಿ ತಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಈ ಭಾಗದ ಜನರ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡಬೇಕಾಗಿದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ. ಸ್ಪಂದನ ವಾಹಿನಿಯ ಕ್ಯಾಮ್ರಾ ತಂಡ ಬರ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಅಲ್ಲಿರುವಂತಹ ನಾಟಕೀಯ ರೀತಿಯಲ್ಲಿ ಅಲ್ಲಿರುವಂಥ ಶೌಚಗಳನ್ನು ಅಥವಾ ಆ ಒಂದು ಹೊಲಸುಗಳನ್ನು ಕ್ಲೀನ್ ಮಾಡುವಂಥ ನಾಟಕ ಆಡಲಿಕ್ಕೆ ಬರ್ತದೆ. ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ನೀಡಲಿಕ್ಕೆ ಇವರಾರ ಹತ್ರವೂ ಸಾಧ್ಯವಾಗುತ್ತಿಲ್ವಾ ಅನ್ನುವಂಥ ಪ್ರಶ್ನೆ. ಸರ್, ತಮ್ಮಿಬ್ಬರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಯೋಗೀಶ್ ಶೆಟ್ರಲ್ಲಿ ಇದನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಹಾಗಾದರೆ ಎರಡೂ ಇಬ್ಬರಿಗೂ ಕೂಡ ಆಗ್ತದೆ, ಮುನ್ಸಿಪಾಲ್ಟಿಗಾಗಿರಲಿ ಅಥವಾ ಎ ಪಿ ಎಂ ಸಿಗಾಗಿರಲಿ ಇವರಿಬ್ಬರಿಗೂ ಕೂಡ ಸಾಧ್ಯವಿದೆ. ಆದರೆ ನೋಡೋಣ ಯಾರು ಮಾಡ್ತಾರೆ ಅಂತ ಹೇಳಿ ಸುಮ್ಮನೆ ಕೂತಿದ್ರ ಅನ್ನುವಂಥ ಪ್ರಶ್ನೆ. ಸುಮ್ಮನೆ ಕೂತ್ಕೊಳ್ಳೋದೆಂತ, ಈಗ ಜನರ ಸಮಸ್ಯೆಗಳನ್ನು ಯಾರು ಹೇಳುವಂಥದ್ದು, ಜನರು ಹೇಳುವಂಥದ್ದು, ಅದನ್ನು ಸರಿ ಮಾಡುವ ಕೆಲಸ ಯಾರಿಗೆ? ಒಂದು ಸಂಸ್ಥೆ ಅಥವಾ ನಮ್ಮ ಆಡಳಿತ ಮಾಡುವಂಥ ಒಂದು ಏನಿದೆ ವ್ಯವಸ್ಥೆ ಇದೆ ಅವರು ಮಾಡುವಂಥದ್ದು, ಆಡಳಿತದೊಂದಿಗೆ ಕೈ ಜೋಡಿಸುವಂಥದ್ದು ಅದಕ್ಕೆ ಸಂಬಂಧಪಟ್ಟ. ಈಗ ನೀವು ಎ ಪಿ ಎಂ ಸಿ ಯಾರ್ಡ್ ಹೇಳಿದಿರಿ, ಅವರಾಗಲಿ ಅಥವಾ ನಾವಾಗಲಿ, ನಾವೆಲ್ಲರೂ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ, ಅದಕ್ಕೆ ನಾವು ಸ್ಪಂದನೆ ಕೊಡಬೇಕು. ಯಾವುದಕ್ಕೆ? ಈಗ ನಮ್ಮ ನಗರಸಭೆ ನಮಗೆ ಏನು ಸೌಲಭ್ಯಗಳು ಕೊಡ್ತದೆ ಅದಕ್ಕೆ ಸರಿಯಾಗಿ ನಾವಿರಬೇಕು. ನಾವು ಒಟ್ರಾಶೆ ಎಲ್ಲವನ್ನು, ಕಸವನ್ನು ಇತ್ಯಾದಿಗಳನ್ನು ಅವರು ಕೊಡುವ ಸೌಲಭ್ಯಕ್ಕೆ ನಮ್ಮದು ಒಟ್ರಾಶೆ ಮಾಡಿದರೆ ಕಷ್ಟ.
ಅವರಿಗೆ ಎಷ್ಟು ಹೇಳಿ ಮಾಡ್ತಾರೆ. ಈ ಊರಿನ ಸಮಸ್ಯೆಗಳನ್ನು ಅವರು ಹೊತ್ತುಕೊಳ್ಳಲೇಬೇಕು, ಅವರದ್ದು ಜವಾಬ್ದಾರಿ ಕೂಡ ಆಗಿರ್ತದೆ. ಆದರೆ ನಾವು ಕರ್ತವ್ಯ ಎಷ್ಟು, ನಮ್ಮ ಕರ್ತವ್ಯ ಎಷ್ಟು, ನಾವು ಅದನ್ನು ಮಾಡಬೇಕು. ನಾವು ಮಾಡದೇ ಇದ್ದರೆ ಎಲ್ಲವನ್ನು ಮತ್ತೊಬ್ಬರ ಮೇಲೆ ಹಾಕಿದರೆ ಕಷ್ಟ. ಅಲ್ಲಿ ಈಗಾಗಲೇ ಮತ್ತೊಬ್ಬರು ಹಿರಿಯರು ಹೇಳಿದ್ರು, ಶೌಚಾಲಯ ಒಳಗಳನ್ನು ಆಚೆ ದೂರ ಎಲ್ಲಿಯಾದರೂ ಕೊಂಡು ಹೋಗ್ಬೇಕು ಹೇಳಿ. ನೋಡಿ, ಅಷ್ಟು ದೊಡ್ಡ ಸಂಸ್ಥೆಯಲ್ಲಿ ಆ APMC ಯಾರ್ಡಲ್ಲಿ ಬರುವಾಗ ಏನೋ ತನ್ನ ದೈಹಿಕ ಏನೋ ಇದೆ ಅದನ್ನು ಸರಿ ಮಾಡಬೇಕು ಹೇಳಿದರೆ ಅಲ್ಲೆಲ್ಲಿ ಹಾಕಿದರೆ ಇದಕ್ಕಿಂತ ಹೆಚ್ಚಿನ ತೊಂದರೆಗಳಲ್ಲಿ ಆಗ್ತದೆ. ಇದಕ್ಕಿಂತ ಹೆಚ್ಚಿನ ಪ್ರತಿಭಟನೆ ಅವರು ಮಾಡಬೇಕಾಗ್ತದೆ. ಅದಕ್ಕಿಂತ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದಾಗ ಆ ವ್ಯವಸ್ಥೆಯನ್ನು ಬಳಸಿಕೊಳ್ಳುವುದು ಸಹ ನಮ್ಮ ಜವಾಬ್ದಾರಿ. ಈಗ ಅಷ್ಟು ಜನ ಈಗ APMC ಯಾರ್ಡಲ್ಲಿ ಬುಧವಾರವ ನಿತ್ಯವ ಸಂತೆ ಏನು ಆಗ್ತದೆ, ಸಂತೆ ಆಗುವಾಗ ಪ್ರತಿಯೊಬ್ಬರು ಬಂದ ಕರ್ತವ್ಯ ನನ್ನನ್ನು ಸೇರಿಸಿ ಹೇಳುವುದು, ನನ್ನನ್ನು ಬಿಟ್ಟು ಹೇಳುವುದಲ್ಲ. ನಾವು ಆ ಕೊಟ್ಟ ಸೌಲಭ್ಯಗಳನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಕಸಗಳನ್ನು ಎಲ್ಲೆಲ್ಲಿ ಹಾಕಬೇಕು ಅಲ್ಲೇ ಹಾಕಿ, ಏನು ನಮ್ಮ ವ್ಯಾಪಾರ ಆದ ಕೂಡಲೇ ಬೇಕಾಬಿಟ್ಟು ಬಂದು ಅಲ್ಲಿ ಎಲ್ಲ ಬಿಸಾಡಿಕೊಂಡು ಹೋದರೆ ಅದನ್ನು ಹೆಕ್ಕುವಂಥವ್ರು ಯಾರು? ನೀವು ಒಂದು ಕಡೆಯಲ್ಲಿ ಇಡಿ, ಅಥವಾ ನೀವು ಆ APMC ಯಾರ್ಡ್ನವ್ರು ಎಲ್ಲಿ ಹೇಳಿ ಒಂದು ತೋರಿಸಿದ್ದಾರೆ? ನಾವು ಈಗ ಒಂದು ವ್ಯಾಪಾರಕ್ಕೆ ಹೋದರೆ ನಾನು ಆ ವ್ಯಾಪಾರದಲ್ಲಿ ನನ್ನಿಂದ ಏನು ಕಸ ಪ್ಲಾಸ್ಟಿಕ್ ತ್ಯಾಜ್ಯ ಏನಾಯಿತು ಅವರು ಹಾಕುವಂತ ಹೇಳಿ ಸ್ಥಳ ಇದೆ, ಅದನ್ನೊಂದು ಗುರುತು ಮಾಡಿಕೊಟ್ರೆ ಆ ಗುರುತು ಮಾಡುವ ಸ್ಥಳದಲ್ಲಿ ಹಾಕಿದ್ರೆ ನಿಜಕ್ಕೂ ಬಹುಶಃ ಇಲ್ಲಿ ಆ ಭಾಗದ ನಾಗರಿಕರು ಅಥವಾ ಕೆಲಸಗಾರರು ಕೂಡ ಗಮನವನ್ನು ವಹಿಸಬೇಕಾಗಿರ್ತಕ್ಕಂಥ ವಿಚಾರ, ಅವರು ಕೂಡ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾಗ್ತದೆ. ಆದರೆ ಅದರ ಜೊತೆಯಲ್ಲಿಯೇ ಇವತ್ತು APMC ಎಲ್ಲೋ ಒಂದು ಕಡೆ ಈ ಒಂದು ಜವಾಬ್ದಾರಿಯನ್ನು, ಕಡೆ ಪಕ್ಷ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅನ್ನುವಂಥ ಜವಾಬ್ದಾರಿಯನ್ನು ಕೂಡ ಅದು ವಹಿಸಿಕೊಳ್ಳದೆ ಇದ್ರೆ ಹೇಗೆ ಸಾಧ್ಯ ಅಂತ ಹೇಳಿ. ನೋಡಿ, ಅಲ್ಲಿಂದ ಉತ್ಪತ್ತಿ ಆಗುದು ಏನು, ಅವರಿಗೆ ಏನು ಹಣ ಬರ್ತದೆ ಅಂತ ಹೇಳಿದ್ರು. APMC ಯಾರ್ಡಲ್ಲಿ ಏನು ಲಕ್ಷದಿಂದ ಕೋಟಿಗಟ್ಟಲೆ ಏನು ಬರ್ತದೆ ಹೇಳಿದ್ರು. ಆ ಸೌಲಭ್ಯ ಯಾರಿಗೆ? ಜನರಿಗೆ ಕೊಡಬೇಕಲ್ಲ ಅದನ್ನು. ಇವರು ಆ ಸಮಸ್ಯೆಯನ್ನು ಲಾಭ ಅಂತೇಳಿ ಆದರೆ ಪ್ರತಿಯೊಬ್ಬರು ಲಾಭವೇ ನೋಡ್ತಾ ಒಳ್ಳೆಯಾದರೆ ಸ್ವಚ್ಛತೆಗೆ ಗಮನ ಕೊಡೋದು ಯಾರು? ಈಗ ನಿಜವಾಗಿ ಮೊದಲು ಬರುವಂಥದ್ದು ಸ್ವಚ್ಛತೆಗೆ. ಆ ಸ್ವಚ್ಛತೆಯನ್ನೇ ಯಾರು ನೋಡದಿದ್ದರೆ, ಈಗ APMC ಆಗಲಿ ಅಥವಾ ನನ್ನ ಮನೆಯಲ್ಲಿ ನಾನೇ ಆಗಲಿ, ಈಗ ನನ್ನ ಮನೆಯಲ್ಲಿ ನಾನು ನನ್ನ ಎದುರು ಬರುವಂಥ ಕಸಗಳನ್ನು ಒಂದು ಕೆಲಸದವ್ರ ಹತ್ರ ಹೇಳ್ತೇನೆ, ಅವರು ಬರದಿದ್ದರೆ ನಾನೇ ತೆಗಿತೇನೆ, ಕೆಲವೊಮ್ಮೆ ತೆಗೆದು ಒಂದು ಅಚ್ಚುಕಟ್ಟಾದ ಜಾಗದಲ್ಲಿ ಇಡ್ತೇನೆ. ವಾರಕ್ಕೊಂದು ಎರಡು ಬಾರಿ ಆದರೂ ನಾನು ನಗರಸಭೆಯವರು ಬಂದಾಗ ಅವರಿಗೆ ಹಣ ಕೊಟ್ಟು ಅಲ್ಲಿಂದ ತಗೊಂಡೋಗಿ ಹೇಳ್ತೇನೆ, ನನ್ನ ಮನೆಯ ಕಸ ಬೇರೆ, ದಿನನಿತ್ಯದ ಕಸ ನಾವು ಮನೆಯಿಂದ ಏನು ಮಾಡಿದ್ದೇವೆ ಅದನ್ನು ನಾನು ದಿನನಿತ್ಯದ ಬಂದು ತಗೊಂಡು ಹೋಗ್ತಾರೆ, ಅದಕ್ಕೊಂದು ಜಾಗ ಸೂಕ್ತವಾಗಿ ಇಟ್ಟಿದ್ದೇನೆ. ಉಳಿದ ರಸ್ತೆ ಉಳಿದ ಕಸ ಮತ್ತು ನಮ್ಮ ಬಿಲ್ಡಿಂಗಲ್ಲಿ ಏನು ಮಾಡಿದ್ದಾರೆ ಅದೆಲ್ಲವನ್ನು ನಾನು ಒಟ್ಟು ಮಾಡಿ ಒಂದು ಬದಿಯಲ್ಲಿಟ್ಟು ವಾರಕ್ಕೆ ಎರಡು ಬಾರಿ ನಾನು ಕೊಡ್ತೇನೆ. ಇದನ್ನು ಪ್ರತಿಯೊಬ್ಬರೂ ಮಾಡಿದರೆ ಪಾಲನೆ, ನನ್ನನ್ನು ಸೇರಿಸಿ ಪ್ರತಿಯೊಬ್ಬರು ನಮ್ಮ ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿರುವಂಥ ಎಲ್ಲರೂ ಮಾಡಿದರೆ ಬಹುಶಃ ನಗರಸಭೆಗೆ ಅರ್ಧದಷ್ಟು ಹೊರೆ ನಮ್ಮಿಂದ ಕಮ್ಮಿ ಆಗ್ತದೆ. ಎಸ್ ಎಸ್ ಎಸ್, ನಾನು ನಿತ್ಯಾನಂದ ಒಳಕಡ್ರ ಅವರಲ್ಲಿ ಎಲ್ಲ ಒಂದು ಕಡೆ ಇವರು ಹೇಳಿದಾಗೆ ನಾವು ಕೂಡ ಎಚ್ಚೆತ್ತುಕೊಂಡ್ರೆ ನಗರಸಭೆಯ ಹೊರೆ ಕಡಿಮೆ ಆಗ್ತದೆ ಅಂತ ಹೇಳಿ, ಎಷ್ಟೇ ಹೊರೆ ಕಡಿಮೆ ಮಾಡಿದ್ರು ಕೂಡ ನಗರಸಭೆ ಎಚ್ಚೆತ್ತುಕೊಳ್ತದೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೀಗ ನಮ್ಮ ಎದುರಿಗಿದೆ. ತಾವೇನು ಹೇಳ್ತೀರಿ? ಇಲ್ಲ, ಇದರಲ್ಲಿ ನಗರಸಭೆಯ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ಈ APMC-ನವರು ಹೇಳಿದಿದ್ರು ಹೇಳಿದ್ರು ಕೂಡ ನಗರಸಭೆಯ ಜವಾಬ್ದಾರಿ ತುಂಬ ಇದೆ. ಯಾಕಂತ ಹೇಳಿದ್ರೆ ತ್ಯಾಜ್ಯಗಳನ್ನು ಇದು ಮಾಡುವಂಥದ್ದು ನಗರಸಭೆಯ ಕರ್ತವ್ಯ. ನಗರಸಭೆಯವರು ಇಂಥ ಗಮನಕ್ಕೆ ಇಂಥ ಆದ ಕೂಡಲೇ ನಗರಸಭೆಯವರು ಅವರಿಗೆ ನೋಟಿಸ್ ಕೊಡಬೇಕು, ನೀವು ನಿಮ್ಮಿಂದ ನಮಗೆ ಇಲ್ಲಿ ತೊಂದರೆ ಆಗ್ತಿದೆ, ನಮ್ಮವರಿಗೆ ನಮಗೆ ಕಂಪ್ಲೇಂಟ್ ಬಂದಿದೆ, ನಿಮ್ಮ ಸಮಸ್ಯೆಯನ್ನು ನೀವು ಪರಿಹರಿಸಬೇಕು ಅಥವಾ ನೀವು ಹೀಗೆ ಮಾಡಬೇಕು ಅಂತೇಳಿ ಅವರು ನೋಟಿಸ್ ಕೊಡಬೇಕಾಗ್ತದೆ. ಆವಾಗ ಅದು ಸರಿಯಾಗ್ತಿತ್ತು. ಇದು ಅವರು ಇಲ್ಲ ಇವರು ಇಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿ ಭಾಗದ ಜನರು ಅಲ್ಲಿ ಈ ಪರಿಸ್ಥಿತಿಯಲ್ಲಿ ಬರಬೇಕಾಗ್ತದೆ. ಯಾಕಂತೇಳಿದ್ರೆ ಇಲ್ಲಿ ನೋಡುವಾಗಲೇ ಭಾಳ ಒಂದು, ಯಾಕಂತೇಳಿದ್ರೆ ತ್ಯಾಜ್ಯ ನೀರು ಅಂತೇಳಿದ್ರೆ ಅದು ಸುಲಭ ಅಲ್ಲ. ಯಾಕಂತೇಳಿದ್ರೆ ಸಾವಿರಾರು ಜನರು, ಯಾಕಂತೇಳಿದ್ರೆ ಅವ್ರು ಹೇಳಿದ ಪ್ರಕಾರ ಬಹಳಷ್ಟು ಜನರು ಬರ್ತಾರೆ. ಈಗ ಮೂರು ಹತ್ತಿರದಲ್ಲಿ ಅದರ ಹಿಂದೆ ಶಾಲೆ ಇದೆ, ಶಾಲೆಯ ವಿದ್ಯಾರ್ಥಿಗಳು ಅದೇ ರಸ್ತೆಯಲ್ಲಿ ನಿರಂತರ ಇರುವಂತಹ ಮಕ್ಕಳಲ್ಲಿ ನಿರಂತರ ಇರುವ ಮಕ್ಕಳಿಗೆ ಇಂತಹ ದುರ್ವಾಸನೆ ಬಂದ್ರೆ ಆ ಮಕ್ಕಳ ಪರಿಸ್ಥಿತಿ ಏನಾಗ್ಬೋದು, ಮಕ್ಕಳದ ಆರೋಗ್ಯ ಏನಾಗ್ಬೋದು, ಅದು ತಿಳ್ಕೊಳ್ಬೇಕು. ಅದಕ್ಕೆ ನಗರಸಭೆಯ ಭಾಗಿ ನಗರಸಭೆ ಇದಕ್ಕೆ ಇದಾಗ್ತದೆ. ಯಾಕಂತೇಳಿದ್ರೆ APMC-ನೇ ನಾವು ಇದು ಮಾಡ್ಲಿಕ್ಕೆ ಬರುದಿಲ್ಲ. ಯಾಕಂದರೆ ಅವರದ್ದು ಏನೋ ತಪ್ಪಿರೋದು ಪಿಟ್ಟು ಮಾಡಿರ್ಬೋದು, ಅದಕ್ಕೆ ಬೇರೆ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಲಿಕ್ಕೆ ಅಧ್ಯಕ್ಷರು ಅಥವಾ ಯಾರು ಆಡಳಿತ ಮಂಡಳಿ ಯಾರಿದ್ದಾರೆ ಅವರು ಮಾತಾಡೇ ಇರ್ಬೋದು, ಅದು ಅವರಿಗೆ ನಮಗೆ ಸಂಬಂಧ ಇಲ್ಲ. ನಮಗೆ ಬೇಕಾಗುವುದು ಅಂತಿದೇನು, ಅಲ್ಲಿಯ ಪರಿಸರ ಒಳ್ಳೆಯದಾಗಿರಬೇಕು. ಅಲ್ಲ, ಇದು ಬಹುಶಃ ಇವರಿಬ್ಬರಿಗೂ ಅರಿವಿಗೆ ಬರದೇ ಇವು ತಪ್ಪು ಆಯಿತು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಮಾಧ್ಯಮ ಇನ್ನೇನು ನಾಳೆ ಬರ್ತಾ ಇದೆ ಅನ್ನುವಾಗ ಇವರು ಬಂದು ಶುರು ಮಾಡಿದ್ರು. ಈಗ ಸ್ಪಂದನ ವಾಹಿನಿಯ ವೆಹಿಕಲ್ ಇಲ್ಲಿಂದ ಹೊರಟ ಕೂಡಲೇ ಅವರು ಅಲ್ಲಿ ಮಿಷನ್ಗಳನ್ನ ತಂದು ಇಲ್ಲ ಪಟಪಟ ಕ್ಲೀನ್ ಮಾಡಿದ್ದಾರೆ. ಅದು ಯಾಕೆ ಬೇಕು ಅವರಿಗೆ? ಇದೇ ಮೊದಲು ಗೊತ್ತಿಲ್ವಾ ಹಾಗೆ ಏನಾಗಿದೆ ಅಂತಲೂ ಗೊತ್ತಿಲ್ವಾ, ಅದನ್ನು ಸರಿಪಡಿಸೋ ಗೊತ್ತಿಲ್ವಾ? ಮಾಧ್ಯಮದ ಬಂದೇ ಅವರು ಸರಿಪಡಿಸ್ಬೇಕಾ? ಅದು ತಪ್ಪವರು. ಯಾಕಂತೇಳಿದ್ರೆ ಈಗಿನ ನಮ್ಮ ಈಗಿನ ಸಮಾಜದಲ್ಲಿ ಮಾಧ್ಯಮದವರು ಇದ್ದ ಕಾರಣ ಈಗ ಒಂದು 90% ಕೆಲಸ ಆಗ್ತದೆ, ಇಲ್ಲದ್ರೆ ಕೇಳುವರಿಲ್ಲ. ಯಾಕಂತೇಳಿದ್ರೆ ಜನರಿಗೆ ಅದನ್ನು ನೀವು ಅರಿವು ಮಾಡಿ ಕೊಡ್ತೀರಿ, ಜನರಿಗೆ ಒಂದು ಏನು ಮಾಡಬೇಕಂತೇಳಿ ತಿಳುವಳಿಕೆ ನಿಮ್ಮ ಮಾಧ್ಯಮ ಮೂಲಕ ಬಂದ ಕಾರಣ ಇದು ಆಗ್ತದೆ.
ಒಂದು ಕಡೆಯಲ್ಲಿ ನಿತ್ಯಾನಂದ ಒಳಕಾಡ್ರ ಅವರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅದಾಗ್ತಾ ಇದ್ರೆ ಹೋರಾಟವನ್ನು ಆ ಭಾಗದಲ್ಲಿ ಕೂಡ ಅನೇಕರು ಹೇಳಿದ್ದಾರೆ. ಸೊ ಹಾಗಾದ್ರೆ ಹೋರಾಟದಿಂದ ಮಾತ್ರ ಇವೆಲ್ಲವನ್ನ ತೀರ್ಮಾನ ಮಾಡಲಿಕ್ಕೆ ಸಾಧ್ಯವ ಅನ್ನುವಂತ ಪ್ರಶ್ನೆ ಕೂಡ ಯೋಗೀಶ್ ಶೆಟ್ಟರ್ ನಾನು ತಮ್ಮಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೊಮ್ಮೆ ಇವತ್ತಿನ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಟ್ಟಾರೆ ಆಗಿ ಆದಿ ಉಡುಪಿಯಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಗೋಳನ್ನು ಕೇಳುವವರು ಯಾರೇ ಇಲ್ವಾ? ಬಹುಶಃ ಇವತ್ತು ನಿನ್ನೆ ದಿನ ಇವರು ಎಚ್ಚೆತ್ತುಕೊಂಡು ಎಲ್ಲೋ ಒಂದು ಕಡೆ ತಾತ್ಕಾಲಿಕವಾಗಿ ನಾಟಕ ಆಡುವಂಥ ಹೈಡ್ರಾಮಾವನ್ನು ಮಾಡಿದರೆ ಸಾಕಾಗುವುದಿಲ್ಲ. ಬದಲಿಗೆ ಆ ಭಾಗದ ಜನತೆಗಾಗಿರಲಿ, ಆ ಶಾಲೆಯ ವಿದ್ಯಾರ್ಥಿಗಳಿಗಾಗಿರಲಿ ಶಾಶ್ವತ ಪರಿಹಾರ ಬೇಕಾಗಿದೆ, ಶಾಶ್ವತವಾದ ಒಂದು ಪರಿಹಾರ ಬೇಕಾಗಿದೆ. ಇನ್ನು ಮುಂದೆ ನಿರರ್ಗಳವಾಗಿ ಯಾವುದೇ ಸಾಂಕ್ರಾಮಿಕ ರೋಗ ಬರುವುದಿಲ್ಲ ಅನ್ನುವಂಥ ಧೈರ್ಯದಲ್ಲಿ ನಡೆದುಕೊಂಡು ಹೋಗುವಂಥ ಮಟ್ಟಿಗೆ ಒಂದು ಶಾಶ್ವತ ಪರಿಹಾರವನ್ನು ಮಾಡಬೇಕು ಅನ್ನುವಂಥ ಆಗ್ರಹ ನಮ್ಮದು. ನಮ್ಮೊಟ್ಟಿಗೆ ನಿತ್ಯಾನಂದ ಒಳಕಾಡ್ರ ಅವರು ಮತ್ತು ಯೋಗೀಶ್ ಶೆಟ್ಟರ್ ಅವರು, ತಮಗಿಬ್ಬರು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಯೋಗೀಶ್ ಶೆಟ್ಟರಲ್ಲಿ ಎಲ್ಲೋ ಒಂದು ಕಡೆ ಶಾಶ್ವತವಾದಂತಹ ಪರಿಹಾರವನ್ನ ಮಾಡಲಿಕ್ಕೆ ಸಾಧ್ಯವಿಲ್ವಾ? ಸೊ ಅವರು ಹೇಳಿದಾಗೆ ಈಗ ಬಹುಶಃ ನಿತ್ಯಾನಂದ ಒಳಕಾಡ್ರ ಅವರು ಕೂಡ ಕೆಲವು ಪರಿಹಾರಗಳ ಮಾರ್ಗವನ್ನ ಈಗಾಗಲೇ ಈ ನಮ್ಮ ಇದೇ ವಾಹಿನಿಯಲ್ಲಿ ಅವರು ಹೇಳಿದ್ರು. ಎಲ್ಲೋ ಒಂದು ಕಡೆ ಖರ್ಚು ಮಾಡಿ ಆದರೂ ಜನರ ಆರೋಗ್ಯದ ದೃಷ್ಟಿಯಿಂದ ಒಂದು ಪರಿಹಾರವನ್ನ ಮಾಡಬಹುದಲ್ಲ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ಖಂಡಿತ ಖರ್ಚು ಮಾಡ್ಬೋದು. ಯಾಕೆ ಹೇಳಿದ್ರೆ ಈಗ ಅಲ್ಲಿ ದೊಡ್ಡ ಸಮಸ್ಯೆ ಯಾವುದು? ಈಗ ಅಲ್ಲಿ ಇರುವುದು, ಈಗ ಒಂದು ಸಣ್ಣ ಮನೆಯವರು ಏನಾದರೂ ತಪ್ಪು ಮಾಡಿದರೆ ಹೌದು, ಅವರಿಗೆ ಸಣ್ಣ ಮಟ್ಟದಲ್ಲಿ ಖರ್ಚಾಗಿ ಏನೋ ಮಾಡಿ ಕೊಡ್ಬೋದು ಅಥವಾ ನಗರಸಭೆ ಅದರನ್ನು ವಹಿಸಿಕೊಳ್ಬೋದು. ಆದರೆ ಅಷ್ಟು ದೊಡ್ಡ ಸಂಸ್ಥೆ ಎ ಪಿ ಎಂ ಸಿ ಯಾರು ಹೇಳುವಾಗ ಅಂದರೆ ಕೋಟಿಗಟ್ಟಲೆ ಮೇಲೆ ಟರ್ನ್ಓವರ್ ಏನು ಹೇಳ್ತಾರೆ ಎಕ್ಸ್ಚೇಂಜಲ್ಲಿ ಆಗ್ತಾ ಇರುವಾಗ, ಲಾಭದ ಅಂಶ ಬರುವಾಗ ಜನರ ಸಂಸ್ಥೆ. ಅದು ಜನರ ಸಂಸ್ಥೆ ಹೇಳುವಾಗ ಅಲ್ಲಿ ಬರುವಂಥ ಹಣವನ್ನು ಒಂದು ಇಂಥ ಸುವ್ಯವಸ್ಥಿತ ಮಾಡಲಿಕ್ಕೆ ಇವರಿಗೆ ಸಾಧ್ಯ ಇಲ್ಲ ಹೇಳಿದರೆ ಅದು ಕೇಳುವಂಥದ್ದಲ್ಲ. ನೀವು ಹೇಳಿದರೆ ಹೋರಾಟ ಅನಿವಾರ್ಯತೆ, ಹೌದು ಹೋರಾಟ ಅನಿವಾರ್ಯ ಆಗ್ತದೆ. ಯಾಕೆ ಹೇಳಿದರೆ ಜನರ ಸಹನೆ ಕಟ್ಟೆ ಒಡೆದ್ರೆ ಹೋರಾಟ ಮಾಡಲೇಬೇಕಾಗ್ತದೆ. ಎಲ್ಲವೂ ಹೋರಾಟದಿಂದ ಅಂತ ಕೇಳಿದರು, ನೀವು ಹೋರಾಟ ಮಾಡದೆ ಮತ್ತೆ ಏನು ಮಾಡೋದು? ನಮಗೆ ಕೊಡುವಂಥ ಸಂವಿಧಾನದ ಪ್ರಕಾರ ಒಂದು ಹೋರಾಟ ಮಾಡುವಂಥ ಹಕ್ಕು ಜನಸಾಮಾನ್ಯರಿಗೆ ಇದೇ ಇದೆ, ಅದನ್ನು ನಾವು ಅದನ್ನು ಬಳಸಿಕೊಳ್ಳಬೇಕು. ಯಾಕೆ ಹೋರಾಟ ಮಾಡಿದ್ಮೇಲೆ ಇವರು ಎಚ್ಚೆತ್ತುಕೊಳ್ತಾರಲ್ಲ, ಅದೇ ದೊಡ್ಡ ವಿಪರ್ಯಾಸ. ಇದೆಲ್ಲ ನಡೆದದ್ದು ಹೀಗೆ, ಪ್ರತಿಯೊಂದು ನಡೆಯುವಂಥದ್ದು ಹೋರಾಟದ ಮೇಲೆ ಎಚ್ಚೆತ್ತುಕೊಳ್ಳುವಂಥದ್ದು. ಅದರ ಮೊದಲು ನಮ್ಮ ಕರ್ತವ್ಯ, ನಾನು ನಿಮ್ಗೆ ಆಗ ತಿಳಿಸಿದೆ ನಾವು ಏನೇನು ಮಾಡಬೇಕು. ನಮ್ಮ ಸೌಲಭ್ಯಗಳು ನನ್ನನ್ನು ಸೇರಿಸಿ, ನಾನು ನನ್ನನ್ನು ಬಿಟ್ಟು ಹೇಳ್ತಾ ಇಲ್ಲ, ನನ್ನನ್ನು ಸೇರಿಸಿಯೇ ನಾನು ಹೇಳುದು. ನಾವು ಮಾಡುವಂಥ ಕರ್ತವ್ಯಗಳು ಒಂದು ಸರ್ಕಾರ ಅಥವಾ ಸಂಸ್ಥೆ, ಒಂದು ನಗರಸಭೆ ಅಥವಾ ಯಾವುದೇ ಒಂದು ಸಂಸ್ಥೆ ನಮಗೆ ಏನು ಸೌಲಭ್ಯ ಕೊಡುವಾಗ ನಾವು ಅದಕ್ಕೆ ಸ್ಪಂದನೆ ಕೊಡಬೇಕು. ಸ್ಪಂದನೆ ಕೊಡದಿದ್ರೆ ಎಲ್ಲವನ್ನು ಅವರ ಮೇಲೆ ಹೇಳುವುದಕ್ಕಿಂತ ನಾವೇನು ಮಾಡ್ತೇವೆ, ನಮ್ಮಿಂದ ಏನಾಗ್ತದೆ ಅದನ್ನು ನಾವು ಮಾಡಬೇಕು. ಒಂದು ಮನೆಯವ ಒಂದು ಸ್ವಲ್ಪ ಏನೋ ಖರ್ಚು ಮಾಡ್ಬೋದು. ಅಷ್ಟು ದೊಡ್ಡ ಸಂಸ್ಥೆ, ಅಷ್ಟು ಜನ ವ್ಯಾಪಾರ ಆಗ್ತದೆ, ಸಾವಿರಾರು ಜನ ಬಂದು ಹೋಗ್ತಾರೆ. ಒಂದು ಬುಧವಾರ ಸಂತೆ ಹೇಳಿದರೆ ಒಂದು 10,000-15,000 ಜನ ಬಂದು ಹೋಗ್ತಾರೆ. ಅಲ್ಲಿ ಮಾಡಿದಂಥ ಕಸ ಇತ್ಯಾದಿಗಳನ್ನೆಲ್ಲ ನೋಡುವಾಗ ಇವರು ಅದನ್ನು ವಹಿಸಿಕೊಳ್ಳಬೇಕು. ಎ ಪಿ ಎಂ ಸಿ ಅವರು ವಹಿಸಿಕೊಳ್ಳಬೇಕು. ಅವರು ವಹಿಸಿಕೊಳ್ಳದಿದ್ರೆ ಮತ್ತೆ ಯಾರು ವಹಿಸಿಕೊಳ್ಳಬೇಕು? ಹೌದು, ಮತ್ತೆ ನೋಡಿ ಅವರಲ್ಲಿ ಬೋರ್ಡ್ ಹಾಕಬೇಕು, ನೀವು ಸ್ವಚ್ಛತೆಯನ್ನು ಕಾಪಾಡಿ ಅಲ್ವಾ. ಈಗ ಅಷ್ಟು ದೊಡ್ಡ ಸಂಸ್ಥೆ ಬಹುಶಃ ಎಕರೆಗಟ್ಟಲೆ ಮೇಲೆ ಜಾಗ ಇರುವಂಥದ್ದು, ಪ್ರತಿಯೊಬ್ಬರು ಕಸ ಗಿಸ ಇತ್ಯಾದಿ ತರುವಾಗ ಅವರಿಗೆಲ್ಲರಿಗೂ ಒಂದು ನಿಯಮ ಪಾಲನೆ ಮಾಡಲಿಕ್ಕೆ ಹೇಳಬೇಕು. ನೀವು ಈ ರೀತಿ ಕಸಗಳನ್ನು ಹಾಕಬಾರ್ದು, ಇತ್ಯಾದಿಗಳನ್ನು ಮಾಡಬಾರ್ದು, ಶುಚಿತ್ವವಾಗಿ ಇಡಬೇಕು, ಇದನ್ನೆಲ್ಲವನ್ನು ಪಾಲನೆ ಮಾಡಿದರೆ ಬಹುಶಃ ಒಂದು ಅರ್ಧದಷ್ಟು ಹೊರೆ ಏನು ವಹಿಸಿಕೊಂಡಿದೆ ಮತ್ತೊಂದು ಸಂಸ್ಥೆ, ಅವರಿಗೆ ಅದರ ಇದು ಕಮ್ಮಿ ಆಗ್ತದೆ, ಹೊರೆ ಕಮ್ಮಿ ಆಗ್ತದೆ. ನಾವು ಮಾಡದೇ ಇದ್ದರೆ ಮತ್ತೆ ಯಾರಿಗೆ ನಾವು ಹೇಳುವ? ನಮ್ಮ ಕರ್ತವ್ಯ ಎಲ್ಲಿ ಹೇಳಿದರೆ ನಮ್ಮಿಂದ ಪ್ರಾರಂಭ ಮಾಡಬೇಕು. ನಮ್ಮ ಮನೆ, ನಮ್ಮ ಹತ್ತಿರದ ಮನೆ, ನಮ್ಮ ಊರು, ನಮ್ಮ ನೆರೆಹೊರೆ, ಹೀಗೆ ಮಾಡಿಕೊಂಡು ಬಂದರೆ ಮಾತ್ರ ಆಗ್ತದೇನು? ಪ್ರತಿಯೊಬ್ಬರ ಮೇಲೆ ನಾವು ಗುಬ್ಬೆ ಕುರಿಸ್ತಾ ಹೋದ್ರೆ ನಮಗೆ ನಾಳೆ ಕೂತ್ಕೊಳ್ಳಿಸ್ತಾರೆ. ಅದರ ಜೊತೆಯಲ್ಲೇ ಬಹುಶಃ ಈ ಭಾಗದ ಜನತೆಯ ವತಿಯಿಂದ ಮಾತ್ರ ಆ ಒಂದು ಪ್ರಶಸ್ತಿ ನಗರಸಭೆಗೆ ಸಿಕ್ಕಿದ್ದು ಅಂತ ಹೇಳ್ಬೋದೇನು? ಬಯಲು ಶೌಚ ಮುಕ್ತವಾಗಿರ್ತಕ್ಕಂಥ ನಗರ ಉಡುಪಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ತಾವೇ ಹೇಳಿದಾಗೆ ಇಲ್ಲಿ ಉಡುಪಿಯಲ್ಲಿರುವ ದೊಡ್ಡ ಸಮಸ್ಯೆ ಏನು ಅಂತ ಕೇಳಿದ್ರೆ ಡ್ರೈನೇಜ್ ಸಮಸ್ಯೆ ಮತ್ತು ಇಂತಹ ಕೆಲವು ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾ ಇರುವಂಥದ್ದು.
ಸೊ ಹಾಗಾದ್ರೆ ಇವೆಲ್ಲದಕ್ಕೆ ಒಂದು ಮಾರ್ಗ ಅಂತಾದ್ರೆ ಏನು ಮಾಡಬಹುದು, ಅಥವಾ ಮುನ್ಸಿಪಾಲ್ಟಿ ಈ ಕುರಿತಾಗಿ ಯಾವ ರೀತಿ ಎಚ್ಚೆತ್ತುಕೊಳ್ಬಹುದು? ತಾವು ಈ ಹಿಂದೆ ಮುನ್ಸಿಪಾಲ್ಟಿಗೆ ಬಹಳ ಹತ್ತಿರದಲ್ಲಿದ್ದೀರಿ, ಮೆಂಬರ್ ಆಗಿದ್ರೆ, ತಾವೇನು ಹೇಳ್ತೀರಿ? ಇವಾಗ ಹೋರಾಟದಲ್ಲಿಯೂ ಕೂಡ ಕೆಲವು ವಿಧಿದೆ, ಕೆಲವು ವಿಧದಲ್ಲಿ ಹೋರಾಟ ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಇದು ಒಂದು ಡ್ರೈನೇಜ್ನಲ್ಲಿ ನಾವು ಈಗ ಹೋರಾಟ ಗಲಾಟೆ ಮಾಡಿದರೆ ಅಲ್ಲಿ ಪರಿಣಾಮ ಏನಾಗ್ತದೆ ಗೊತ್ತಾ? ಈಗ ಈ ವಿಷಯದಲ್ಲಿ ಅಧಿಕಾರಿಯವರು ದುಡಿದಿದ್ದಾರೆ. ನಾವು ಈಗ ಹೋರಾಟ ಮಾಡುವಾಗಲೂ ಕೂಡ ಅದರಲ್ಲಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಎಲ್ಲದಕ್ಕೂ ನಾವು ಹೋರಾಟ ಮಾಡಬೇಕಂತೇಳಿ ಆಗುದಿಲ್ಲ, ಅದು ಕೂಡ ಅವರ ಬೆನ್ನತ್ತಬೇಕು. ಈ ನಾವು ಹೋರಾಟ ಮಾಡಿದರೆ ಈಗ ನಾವು ಈಗ ಅದು ಬೇಕಾಗುವಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ವ್ಯವಸ್ಥೆ ಆಗಬೇಕಾದ್ರೆ 50 ಲಕ್ಷ ಬೇಕು, 1 ಕೋಟಿ ಬೇಕು ಹೇಳ್ತಾರೆ. 1 ಕೋಟಿ ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಅವಾಗ ಯಾರು ಯಾರು ಯಾರಿಗೆ ಇನ್ನೊಂದು 10 ವರ್ಷ ಆದ್ಮೇಲೆ ಮತ್ತೆ ಅದೇ ಸಮಸ್ಯೆ ಬರ್ತದೆ? ಯಾರಿಗೆ? ಹೌದು, ಯಾರಿಗೆ ಬರ್ತದೆ? ಅದು ಜನಸಾಮಾನ್ಯರಿಗೆ ಬರ್ತದೆ. ಅದನ್ನು ಕೂಡ ನಾವು ಗಮನಹರಿಸಬೇಕು. ಹೋರಾಟ ಅಂತ ಹೇಳಿದ್ರೆ ಎಲ್ಲದರಲ್ಲಿ ನಾವು ಹೋರಾಟ ಮಾಡುವಾಗ ಕೂಡ ಅದನ್ನು ಕೂಡ ಗಮನಹರಿಸಬೇಕಾಗ್ತದೆ. ಈಗ ಕೆಲವು ಉದ್ಯದಲ್ಲಿ ಹೋರಾಟದಕ್ಕೆ ನಾವು ಹೋಗಿದ್ದೇವೆ, ಅದು ನಾವು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಖಾಲಿ ಮನವಿ ಕೊಟ್ಟು ಮಾಡಿದ್ದೇವೆ, ಹೋರಾಟ ಮಾಡಿದ ಕೂಡ ಅವರಿಗೆ ಬೆನಿಫಿಟ್ ಅಧಿಕಾರಿಯವರಿಗೆ ಹಾಗಿರೋ ಅದನ್ನು ನೋಡಬೇಕಾಗ್ತದೆ. ಅದನ್ನು ಕೂಡ ನಾವು ಜನಸಾಮಾನ್ಯರಿಗೆ ಹೊರೆ ಬೀಳುವ ಹಾಗೆ ನಾವು ಮಾಡಬಾರ್ದು. ಈಗ APMC ಅದು ಮಾಡಿದ್ರೆ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಅವರಿಗೆ ಬೇಕಾಗುವಂಥ ವ್ಯವಸ್ಥೆ ಅಲ್ಲಿ ಈಗ ಹೇಳಿದ ಪಿಟ್ ಮಾಡಬೇಕು. ಒಂದು ಈಗ ಇದ್ದ ಪಿಟ್ಟನ್ನು ಈಗ 3 ಪಿಟ್ ಮಾಡಬೇಕಾಗ್ತದೆ. ಅದಕ್ಕೆ ಜಾಗದಲ್ಲಿ 3 ಪಿಟ್ ಮಾಡಬೇಕಾದ್ರೆ 50 ಲಕ್ಷದ ಅವರೊಂದು ಬಜೆಟ್ ಮಾಡ್ತಾರೆ. ಆ ಬಜೆಟ್ಗೂ ಈ ಬಜೆಟ್ಗೂ ಅಲ್ಲಿ ಬರುವಂಥದ್ದು ಏನು ಮೆಷಿನರಿ ಇದೆ ಅದು ಚೈನಾ ಮೇಡ್ ಬರ್ತದೆ. 1 ವರ್ಷದಲ್ಲಿ ಹಾಳಾಗಿ ಹೋಗ್ತದೆ. ಅದು ಯಾಕೆ ಯಾಕೆ ಅದು ನಮ್ಮ ಹೋರಾಟದ ಅದು ಹೋರಾಟ ನಾವು ಹೋರಾಟ ಮಾಡಿದ್ದಾರೆ ನಾವು ಬಂದಿದ್ದೆ ಖಂಡಿತ. ಅದರಲ್ಲೂ ಕೂಡ ಈಗ ನಮ್ಮ ನಮ್ಮ ನಿಟ್ಟೂರಲ್ಲಿ ಕೂಡ ಇರುವಂಥದ್ದು ಅದೇ. ಈಗ ನಿಟ್ಟೂರಲ್ಲಿ ಇರುವಂಥದ್ದು ಲಾಸ್ಟ್ ಟೈಮ್ ಬಹಳಷ್ಟು ವಾಸನೆ ಬರ್ತಿತ್ತು ಅಲ್ಲಿ. ನಮ್ಮ ಮೋಹನ್ ದಾಸ್ ಇದ್ರು ಪಾಪ, ಅವರು ಅದನ್ನು ಸರಿಪಡಿಸಿಬಿಟ್ರು. ಅವರೇ ಅವರ ಬಗ್ಗೆ ಏನೋ ಒಂದು ಜನರು ಹೇಳಿಬಿಟ್ರು. ಈಗ ಪುನಃ ನಿರಂತರ ವಾಸನೆ ಬರ್ತಿದೆ. ಯಾಕೆ ಬರ್ತಿದೆ? ಹೋರಾಟ ಕೆಲವು ಸಂದರ್ಭಗಳಲ್ಲಿ ಅದೆಲ್ಲ ನಾವು ನೋಡ್ಬೇಕಾಗ್ತದೆ. ಈಗ ಯಾವಾಗ ಯಾರು ಸರಿ ಮಾಡ್ತಾರೆ ಅದನ್ನು ಜನರಿಗೆ ಆಗುದಿಲ್ಲ, ಅಧಿಕಾರಿಯವರು ಆಗುದಿಲ್ಲ. ಅದನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಎಲ್ಲ ವಿಷಯದಲ್ಲಿ ಕೂಡ ಹೋರಾಟ ಮಾಡುವುದು ಸ್ವಲ್ಪ ದೊಡ್ಡ ವಿಷಯ ಅಲ್ಲ. ಹಾಗಾದ್ರೆ ನಿತ್ಯಾನಂದ ವಲ್ಕರ್ ಅವರು ಇದೀಗ ಏನ್ ಮಾಡಬಹುದು? ಅಲ್ಲ, ಇದಕ್ಕೆ ನಾವು ಪರಿಹಾರ ಏನಿಲ್ಲ. ಈಗ ಹೋರಾಟ ಮಾಡಿದ ಪರಿಹಾರ ಏನಿಲ್ಲ. ಈಗ ಅವರು ನಗರಸಭೆಯನ್ನೇ ಮಾಡಬೇಕು, ಯಾಕಂದ್ರೆ ನಗರಸಭೆಯವರ ಒಂದು ಕರ್ತವ್ಯ. ಜನಸಾಮಾನ್ಯರಿಗೆ ಈಗ ಏನು ಸ್ವಚ್ಛ ಭಾರತ ಅಥವಾ ಏನೇನು ಅವರು ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಅವರು ತೋರಿಸ್ಕೊಳ್ಬೇಕಾಗ್ತದೆ. ನಗರಸಭೆಗೆ ಎಷ್ಟು ಬಾರಿ ಪ್ರಶಸ್ತಿ ಸಿಕ್ಕಿದೆ ಅದನ್ನು ತೋರಿಸ್ಕೊಳ್ಬೇಕಾಗ್ತದೆ. ಅದು ಜನರು ಹೋರಾಟದಲ್ಲೇ ಅಲ್ಲ, ಇವರು ಮಾಡುವಂಥ ಕರ್ತವ್ಯ ಅದರಲ್ಲಿ. ಸೊ ಜನರು ಹೋರಾಟದಲ್ಲ, ಇವರ ಕರ್ತವ್ಯದಲ್ಲಿ ಕರ್ತವ್ಯ ಮಾಡಬೇಕು. ಯೋಗೀಶ್ ಶೆಟ್ಟರಲ್ಲಿ ಎಲ್ಲಾ ಕಡೆಗಳಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳಿವೆ, ನಮ್ದು ಸ್ವಚ್ಛ ಉಡುಪಿ ಅಂತ ಹೇಳಿ, ಅಥವಾ ನಗರಸಭೆಯ ವತಿಯಿಂದವೇ ಎಲ್ಲಾ ಕಡೆಗಳಲ್ಲಿ ಗೋಡೆಗಳ ಮೇಲೆ ಚಿತ್ರಣ ಆಗಿರ್ಬೋದು, ಬೇರೆ ಬೇರೆ ಮಾಡ್ತಾರೆ. ಆ ಖರ್ಚಿನಲ್ಲಾದ್ರೂ ಇದನ್ನು ಮಾಡಬಹುದಾಗಿತ್ತೇನು ಅಂತ ಹೇಳಿ ಶುಚಿತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬಹುದಾಗಿತ್ತು. ಅಡ್ವರ್ಟೈಸ್ಮೆಂಟ್ ನಗರಸಭೆಯ ಒಂದು ಪ್ರಶಸ್ತಿ ಬಗ್ಗೆ ಹೇಳಿದಿರಿ ನೀವು. ಅನೇಕ ವರ್ಷಗಳಿಂದ ಈ ಹಿಂದೆ ಇರುವ ಆಡಳಿತದವರು ಇರ್ಬೋದು, ಈಗ ಇರುವ ಆಡಳಿತದವರು ಏನಂದರೆ ಒಬ್ಬರೊಬ್ಬರ ಮೇಲೆ ಕೆಸರರ್ಚೆ ಮಾಡೋದು ವಿನಃ ಬಿಟ್ಟರೆ ಜನಸಾಮಾನ್ಯರಿಗೆ ಏನಾಗಬೇಕು? ಆ ಪ್ರಶಸ್ತಿ ಸಿಕ್ಕಿದ ಕೂಡಲೇ ಅದಕ್ಕೆ ನಾವು ಸರಿಯಾಗಿ ಇದ್ದೇವ? ಬರೀ ಪೇಪರ್ಸ್ಗಳಲ್ಲಿ ಮಾತ್ರ ಪ್ರಶಸ್ತಿಯ ಇದನ್ನು ಕೊಟ್ಟರು, ಇವರೇನು ಆ ರಿಪೋರ್ಟ್ಗಳನ್ನು ಮಾತ್ರ ಕಳಿಸಿಕೊಡುವಂಥದ್ದು? ಪ್ರಶಸ್ತಿ ದೊರಕಬೇಕಾದ್ರೆ ನಿಮ್ಮ ಉಡುಪಿಯಲ್ಲಿ ಎಷ್ಟು ಶೌಚಾಲಯಗಳಿವೆ, ಎಷ್ಟು ಡ್ರೈನೇಜ್ಗಳಿವೆ, ಅಥವಾ ನೀವು ಏನೇನು ಅದಕ್ಕೆ ಕ್ರಮ ತಗೊಂಡಿದ್ದೀರಿ, DPR ಮಾಡಿದ್ದಾರೆ ಮುಂದೆ ಬರುವಂಥದ್ದು, ಇದನ್ನೆಲ್ಲ ಇಟ್ಟು ನನಗೆ ಗೊತ್ತಿಲ್ಲ, ಬಹುಶಃ ಅದನ್ನೆಲ್ಲ ಕೊಟ್ಟೆ ಇವರು ಮಾಡಿರ್ಬೋದು. ಈಗ ಅವರು ಕೊಡೋ ಶೌಚಾಲಯಗಳೇನು, ಸಾರ್ವಜನಿಕ ಶೌಚಾಲಯಗಳು ಎಷ್ಟಿವೆ, ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟು ಶೌಚಾಲಯಗಳಿವೆ? ಹಾಗೆ ಹೇಳಿದ್ದು, ಒಂದೊಮ್ಮೆ ಇವರಿಗೆ ಅವಾರ್ಡ್ ಸಿಕ್ಕಿದ್ರೆ ಈ ಭಾಗದ ಜನತೆಯಿಂದವೇ ಹೊರತಾಗಿ ಅವರು ಮಾಡಿದ ಕೆಲಸದಿಂದಲ್ಲ ಅಂತ ಹೇಳಿ. ಖಂಡಿತ ಜನರಿಂದಲೇ ಸಿಗುವಂಥದ್ದು. ಈಗ ಇವರು ಕೊಡುವಂಥ ರಿಪೋರ್ಟ್ ಎಂತ? ನಾನು ಹೇಳಿದೆ ಅಲ್ಲ, ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟುಂಟು, ಸಾರ್ವಜನಿಕ ಶೌಚಾಲಯಗಳು ಎಷ್ಟುಂಟು, ಅಥವಾ ಸಂಘ ಸಂಸ್ಥೆಗಳಲ್ಲಿ ಏನುಂಟು, ಅಥವಾ ನಾವು ಬೇರೆ ಕಡೆಯಲ್ಲಿ ಏನೆಲ್ಲ ಮಾಡಿದ್ದೇವೆ ಪ್ರೊಜೆಕ್ಟು, ಮುಂದೆ ಬರುವಂಥ DPR ಏನು ಅಂದರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟು, ಇಂಥದ್ದನ್ನೆಲ್ಲ ಇಟ್ಟು ಪ್ರಶಸ್ತಿ ತಗೊಳ್ತಾರೆ. ಇನ್ನು ಮುಂದೆ ಬರುವಂಥದ್ದು ನಮಗೇನಿದೆ ಇದನ್ನೆಲ್ಲ ಇಟ್ಟು ಪ್ರಶಸ್ತಿ ತಗೊಳ್ಬೋದು. ನನಗೆ ಗೊತ್ತಿಲ್ಲ ಆ ಮಾನದಂಡಗಳು ಇವರು ಯಾವ ರೀತಿ ಮಾಡ್ತಾರಂತೇಳಿ. ಆದರೆ ಹೇಳೋದು, ಪ್ರಶಸ್ತಿಗೆ ಸರಿಯಾಗಿ ನಾವು ಇದ್ದೇವ? ಆ ಪ್ರಶಸ್ತಿ ನಾವು ತಗೊಳ್ಬೇಕಾದ್ರೆ ಆ ರೀತಿಯಲ್ಲಿ ನಾವಿರಬೇಕು. ಈಗ ನೋಡಿ, ಮೊನ್ನೆ ಪರ್ಯಾಯಗಳಾಗುವಾಗ ಎಲ್ಲ ಉಡುಪಿಯ ನಗರಗಳನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಬಂದರು. ಅದನ್ನೇ ನೀವು ವಾರಕ್ಕೊಮ್ಮೆ ಮಾಡಿದ್ದಿದ್ರೆ ಆ ಪ್ರಶಸ್ತಿಗೆ ನೀವು ಅರ್ಹರಾಗ್ತಿದ್ರಿ. ಬ್ಯೂಟಿಫುಲ್ ಇದನ್ನ
ಎಲ್ಲೋ ಅಪರೂಪಕ್ಕೊಮ್ಮೆ ಅನಿವಾರ್ಯ ಆದಾಗ ಯಾವಾಗ ನಮ್ಮ ಕುತ್ತಿಗೆಗೆ ಬರ್ತದೆ ಅಂತ ಗೊತ್ತಾಗ್ತದೋ ಆಗ ಕೆಲಸ ಮಾಡುವ ಬದಲಿಗೆ ಅದನ್ನ ನಿಭಾಯಿಸಿಕೊಂಡು ವಾರ ವಾರ ಮಾಡಿದ್ದಿದ್ರೆ ಬಹುಶಃ ಆಗ್ತದೆ. ಮತ್ತೆ ಪ್ರತಿ ಸರ್ತಿ ನಾವು ಇಂತ ಮಾಡುವಾಗ ಹತ್ತಿರದ ಒಂದು ಅಂಗಡಿಗಳಿಗ ಅಥವಾ ಫ್ಲಾಟ್ಗಳಿಗ ಮನೆಗಳಿಗ ಹೋಗಿ ಅವ್ರ ಹತ್ರ ಮನವಿಗಳನ್ನು ಕೊಟ್ಟು ಅಥವಾ ಏನು ಪ್ಯಾಂಪ್ಲೆಟ್ಸ್ಗಳಿದೆ ಅವರಿಗೆ ಕೊಟ್ಟು ಈ ರೀತಿಯಲ್ಲಿ ಮಾಡಬೇಕು ನೀವು ಅಂತೇಳಿ ಹೇಳಿದ್ರೆ ಬಹುಶಃ ವಾರಕ್ಕೆ ಒಂದೊಂದು ಕಡೆ ಒಂದೊಂದು ವಾರ್ಡ್ ಅಲ್ಲಿ ಮಾಡ್ತಾ ಬಂದ್ರೆ 35 ವಾರ್ಡ್ ಅಲ್ಲಿ 35 ವಾರ್ಡ್ ಅಲ್ಲಿ ಆಗ್ತದೆ. ನಿಜಕ್ಕೂ ನಿಜಕ್ಕೂ ನಾನು ನಿತ್ಯಾನಂದ ವಳಕಾಡ್ರ ಅವರಲ್ಲಿ ಸರ್ ಕಡಿಯದಾಗಿ ಬಹುಶಃ ತಾವು ಈ ಹಿಂದೆ ಕೂಡ ಅನೇಕ ಹೋರಾಟಗಳನ್ನು ಮಾಡಿದ್ದೀರಿ, ಇನ್ನು ಮುಂದೆ ಕೂಡ ಹೋರಾಟಗಳು ಮಾಡ್ತಾ ಇದ್ದೀರಿ, ಆದರೆ ಜನಗಳಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ, ಅಥವಾ ಈ ವಾತಾವರಣವನ್ನು ಆದಿ ಉಡುಪಿಯಲ್ಲಿ ಆಗಿರ್ತಕ್ಕಂಥ ವಾತಾವರಣವನ್ನು ಗಮನದಲ್ಲಿ ಇಟ್ಕೊಂಡು ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕಡೆಯದಾಗಿ? ಈಗ ಮೊತ್ತ ಮೊದಲಾಗಿ ನಾನು ಹೇಳೋದಂತ ಹೇಳಿದ್ರೆ ಜನಸಾಮಾನ್ಯರು ಒಟ್ಟಾಗಬೇಕು, ಇದರಲ್ಲಿ ಯಾವ ರೀತಿಯ ಒಂದು ಜಾತಿ ಮತ ಭೇದವಿಲ್ಲದೆ ಬರಬೇಕು. ಈಗ ಇದು ಏನಂತ ಹೇಳಿದರೆ ಈ ಶಾಲೆಯ ಮಕ್ಕಳಿಗೆ ಬರುವಂಥ ಹೋರಾಟದಲ್ಲಿ ಈಗ ಬರುವಂಥದ್ದು ಯಾರು ಒಂದು ಎರಡು ಕಮ್ಯುನಿಟಿಯವರು ಮಾತ್ರ, ಇದು ಎಲ್ಲರೂ ಬರಬೇಕು. ಒಂದು ಹೋರಾಟ ಮಾಡೋದಾದರೆ ಎಲ್ಲ ಸಮಾಜದವರು ಒಗ್ಗೂಟಿದರೆ ಮಾತ್ರ ಅಲ್ಲಿ ಅದಕ್ಕೆ ಹೋರಾಟಕ್ಕೆ ಬೆಂಬಲ ಸಿಗ್ತದೆ. ಇದು ಇದು ಅದು ಕೆಲವೊಮ್ಮೆ ಒಬ್ಬರನ್ನು ನೋಡಿದ್ರೆ ಒಬ್ಬರು ಆಗೋದಿಲ್ಲ, ಅದು ಇರಬಾರ್ದು. ಇದು ಸಾರ್ವಜನಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕಂತ ಹೇಳಿದರೆ ಆದರೆ ಆಗ್ತದೆ. ಈಗಿನ ನಮ್ಮ ಇಲ್ಲಿ ಸಮಾಜದಲ್ಲಿ ಈಗ ಒಂದು ಹತ್ತಿರದ ಮನೆಯವರಿಗೆ ಇನ್ನೊಂದು ಮನೆಯವರಿಗೆ ಅವರು ಆಗುವುದಿಲ್ಲ. ಆಗಿರುವಾಗ ನನ್ನ ನೀರು ಮನೆ ಇನ್ನೊಂದು ಕಡೆಗೆ ಹೋದರೆ ಅದು ಅವರು ಗಲಾಟೆ ಮಾಡ್ತಾರೆ, ಅದು ಇರಬಾರ್ದು. ಒಂದೇ ಸಮಾನತೆ ಇದ್ದರೆ ಮಾತ್ರ ಇಲ್ಲಿ ನಮಗೆ ಹೋರಾಟ ಮಾಡಲಿಕ್ಕೆ ಬರ್ತದೆ ಅಥವಾ ಸಾರ್ವಜನಿಕರಿಗೆ ಒಳ್ಳೆ ಮಾಡಲಿಕ್ಕೆ ಆಗ್ಬೋದು ಅಂತ ಹೇಳ್ಬೋದು. ಎಸ್ ಎಸ್, ಯೋಗೀಶ್ ಶೆಟ್ ಅವರೇ, ಕಡೆಯದಾಗಿ ಬಹುಶಃ ನಗರಸಭೆಯ ಕರ್ತವ್ಯ ಆಗಿರ್ಬೋದು ಅಥವಾ ಎ ಪಿ ಎಂ ಸಿಯ ಕರ್ತವ್ಯ ಆಗಿರ್ಬೋದು, ಈ ರೀತಿಯಲ್ಲಿ ಡ್ರಾಮಾಗಳನ್ನು ಮಾಡಿಕೊಂಡು ಎಲ್ಲೋ ಒಂದು ಕಡೆ ನಾವು ಕೆಲಸ ಮಾಡಿದ್ದೇವೆ ಅಂತ ಹೇಳುವ ಬದಲಿಗೆ ಒಂದು ಶಾಶ್ವತ ಪರಿಹಾರವನ್ನು ನೀಡಲಿಕ್ಕೆ ತಾವೇನು ಹೇಳ್ತೀರಿ ಕಡೆಯದಾಗಿ? ಖಂಡಿತ, ನಗರಸಭೆ ಮತ್ತು ಸಾರ್ವಜನಿಕರು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಏನೆಲ್ಲ ನಿಮ್ಮ ಈ ನಾನು ಮೊನ್ನೆ ಹೇಳಿದೆ ಪರ್ಯಾಯ ಮಾಡುವಾಗ ಕೆಲವರೆಲ್ಲ ಸಂಘ ಸಂಸ್ಥೆಗಳೆಲ್ಲ ಕೈಜೋಡಿಸಿದ್ದಾರೆ ಅವರೊಟ್ಟಿಗೆ. ಇವರು ಎಲ್ಲರೂ ಸೇರಿ ಪ್ರತಿ ತಿಂಗಳು ಅಥವಾ ವಾರಕ್ಕೆ ಒಮ್ಮೆ ಆದರೂ ಒಂದೊಂದು ವಾರ್ಡಿಗೆ ಅಥವಾ ಒಂದೊಂದು ಸ್ಥಳಕ್ಕೆ ಅಥವಾ ಸರ್ಕಲ್ಗಳಲ್ಲಿ ಬೀದಿ ನಾಟಕ ಇಂಥದ್ದನ್ನೆಲ್ಲ ಮಾಡೋಕ್ಕಿಂತ ಎಲ್ಲೆಲ್ಲೆಲ್ಲ ಮಾಡ್ತಾರೆ ಸ್ವಚ್ಛತೆಯ ಬಗ್ಗೆ ಕೊಟ್ಟರೆ ಬಹುಶಃ ಈ ಅರಿವನ್ನು ಕೊಟ್ಟರೆ ಇದಕ್ಕೆ ಎಲ್ಲರೂ ಒಟ್ಟಾಗಬೇಕು. ನಮ್ಮ ನಿತ್ಯಾನಂದನವರು ಒಳಕಾಡು ಇದರಲ್ಲಿ ರಾಜಕೀಯ ಬರಬಾರ್ದು, ಆ ಪಕ್ಷದವ ಬಂದ ಈ ಪಕ್ಷದವ ಅಂತ ಬರಬಾರ್ದು. ಸಾರ್ವಜನಿಕರು ಒಟ್ಟಾಗಬೇಕು, ಇದರಲ್ಲಿ ಜಾತಿ ಧರ್ಮ ಭೇದ ಭಾವ ಎಲ್ಲ ಬಿಟ್ಟು ಪ್ರತಿಯೊಬ್ಬರು ಬಂದರೆ ಅಲ್ಲಲ್ಲಿ ಆಗತಕ್ಕಂಥ ಎಲ್ಲಗಳಿದೆ. ಈಗ ಅನೇಕ ಸಂಘ ಸಂಸ್ಥೆಗಳು ಕೆಲವುಗಳಿವೆ ಅವರು ಬರ್ತಾರೆ, ನಾವು ಅವರನ್ನು ತಗೊಂಡು ನಗರಸಭೆಯನ್ನು ತಗೊಂಡು ಮತ್ತು ಸ್ಥಳೀಯ ಆಡಳಿತಗಳೇನಿದೆ ಮತ್ತು ನಮ್ಮ ಕರ್ತವ್ಯ ಸಾರ್ವಜನಿಕರು ಎಲ್ಲ ಒಟ್ಟಾಗಿ ಬಂದು ಸ್ವಚ್ಛತೆಯ ಬಗ್ಗೆ ಕೊಟ್ಟರೆ ಸಲಹೆ ಸೂಚನೆ ಇದು ಮುಖ್ಯ ಬರುವಂಥದ್ದು. ಜನರಲ್ಲಿ ಇರ್ತದೆ ಮಾತ್ರ, ಕೆಲವು ರಿಟೈರ್ಡ್ ಕೆಲವು ಆಫೀಸರ್ಸ್ಗಳು ಇರ್ತಾರೆ, ಈಗ ಸಾರ್ವಜನಿಕರು ಬರುವಾಗ ರಿಟೈರ್ಡ್ನವರು ಇರ್ತಾರೆ ಅಲ್ಲಿ ಬ್ಯಾಂಕ್ ಉದ್ಯೋಗಿಗಳು ಅಥವಾ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿದವರು ಅವರ ಅನುಭವಗಳನ್ನು ನಾವು ತಗೊಳ್ಬೇಕು. ಹಿರಿಯರು ಮಾರ್ಗದರ್ಶನ ಕಿರಿಯರ ಕೆಲಸ ಇದು ಎರಡನ್ನೂ ಸೇರಿಸಿದರೆ ಬಹುಶಃ ನಮ್ಮ ಉತ್ತಮ ನಗರಸಭೆ ಉಡುಪಿ ನಗರಸಭೆ ಆಗಬೇಕು ಅಂತೇಳಿ ನಾನು ಕಳಕಳಿಯಾಗಿ ಎಲ್ಲರಲ್ಲೂ ಕೇಳ್ತೇನೆ. ಎಸ್ ಖಂಡಿತ, ಬಹುಶಃ ಎಲ್ಲೋ ಒಂದು ಕಡೆ ಹೋರಾಟಗಾರರನ್ನ ಅವಲಂಬಿತ ಆಗಿರ್ಬಾರ್ದು, ಸರಿಯಲ್ಲ. ಅದ್ರ ಜೊತೆಯಲ್ಲಿ ಅವ್ರು ಬೇಕಾದ್ರೆ ಮಾಡ್ಕೊಂಡು ಹೋಗ್ಲಿ ನಾವು ಸುಮ್ಮನೆ ಇರ್ತೇವೆ ಅಂತ ಹೇಳೋದು ಸರಿಯಲ್ಲ. ಎಲ್ಲರೂ ಕೂಡ ಇದೀಗ ಯೋಚನೆಯನ್ನು ಮಾಡಬೇಕಾಗಿದೆ ಅಂತ ಹೇಳಿ ಅದರ ಎಸ್ಪೆಷಲಿ ಈ ವಿಚಾರಕ್ಕೆ ಬಂದಾಗ ಎ ಪಿ ಎಂ ಸಿ ಆಗಿರಲಿ ಅಥವಾ ಮುನ್ಸಿಪಾಲ್ಟಿ ಆಗಿರಲಿ ಇವರಿಬ್ಬರ ಗಮನವನ್ನು ಇನ್ನು ಮುಂದೆ ಆದರೂ ವಹಿಸ್ಲಿ ಅಂತ ಹೇಳ್ತಾ ತಾವಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಾಗಿ ಧನ್ಯವಾದಗಳು. ಇದು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಹೊತ್ತಿಗೆ ಇನ್ನೊಂದು ವಿಚಾರದಲ್ಲಿ ಚರ್ಚೆಯನ್ನು ಮಾಡ್ತೇವೆ. ನಮ್ಮೊಟ್ಟಿಗೆ ಇನ್ನೂ ಕೆಲವರು ಅತಿಥಿಗಳಿರ್ತಾರೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ.